ವಿಶೇಷ ಉಪನ್ಯಾಸ ಮಾಡಿರ್ತಕ್ಕಂಥ ವಿದ್ವಾನ್ ಸಿ ಎಚ್ ಶ್ರೀನಿವಾಸ ಮೂರ್ತಿ ಶ್ರೀಪಾದಂಗಳವರಿಂದ ರಾಯರ ಅನುಗ್ರಹ ಮಂತ್ರಾಕ್ಷ ಲೋಕಮಾನ್ಯರಾದ ವಿಶ್ವವಂದಿತರಾದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹೋತ್ಸವ ಆ ದಿನ ಆದಾಗ ನಾವು ಇದ್ದೇವೆ ಅಂತ ಕಾಣುತ್ತೆ. ಮತ್ತೆ ಹುಟ್ಟು ಬಂದಿದ್ದೇವೆ ಮತ್ತೆ ನೋಡಲಿಕ್ಕಾಗಿ. ಈ ದಿನ ಸುಧೀಂದ್ರ ತೀರ್ಥರಿಂದ ರಾಘವೇಂದ್ರ ಗುರುಸಾರ್ವಭೌಮರು ವೆಂಕಟನಾಥರು ರಾಘವೇಂದ್ರರಾಗಿ ಅವತರಿಸಿದ ದಿನ. ಈ ದಿನ ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿಕ್ಕಾಗಿ ವೆಂಕಟನಾಥರು ರಾಘವೇಂದ್ರರಾಗಿದೆ ಯಾಗ ಆಯಿತು ಆಶ್ರಮ ಸ್ವೀಕಾರ ಅನ್ನೋದನ್ನು ಅಪ್ಪಣಾಚಾರ್ಯ ವಿದ್ವಾನ್ ಅಪ್ಪ ನೆನೆಸ್ಕೊಡ್ತಾ ಇದ್ದಾರೆ. ಪೂಜ್ಯ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉಡುಪಿ ಪಲಿಮಾರು ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ದಿವ್ಯ ಮಾರ್ಗದರ್ಶನ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಸುಮಾರು 1.5 ಗಂಟೆಯಿಂದ 2 ಗಂಟೆವರೆಗೂ ಆಗ್ತದೆ. ಎಲ್ಲರೂ ಶಾಂತ ಚಿತ್ತರಾಗಿ ಕುಳಿತು ಹಾಡುಗಾರಿಕೆಯೊಂದಿಗೆ ಪಟ್ಟಾಭಿಷೇಕ ಮಹೋತ್ಸವ ನೆರವೇರಲಿದೆ. ಎಲ್ಲರೂ ಸಹ ಇದರಲ್ಲಿ ಭಾಗಿಗಳಾಗಬೇಕು, ಗುರುರಾಜರನ್ನು ಪಾತ್ರರಾಗಬೇಕಾಗಿ ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಎಲ್ಲ ಕಲಾವಿದ ತಂಡಕ್ಕೂ ವಿದ್ವಾಂಸರಾಗಿರ್ತಕ್ಕಂಥ ಪೂಜ್ಯ ಆಚಾರ್ಯರಿಗೂ ಮತ್ತು ವೇದ ಪಾರಾಯಣದವರಿಗೂ ಎಲ್ಲರಿಗೂ ಈ ಮೂಲಕ ಎಲ್ಲ ಭಕ್ತಾದಿಗಳು ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ಪ್ರಾರಂಭಿಸಬೇಕು ಅಂತ ವಿನಯಪೂರ್ವಕ ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಏನಮ್ಮ ಅನ್ಲಕ್ ಬರವಲ್ದ? ಹರೇ ಶ್ರೀನಿವಾಸ ಅನ್ಲಕ್ ಅಂದ್ರೆ ಟಿಫನ್ ಬಿದ್ದಿಲ್ಲ. ದಯಮಾಡಿ ಬಾಯಿ ಕೊಟ್ಟಾನೆ ಭಗವಂತ, ಅವನು ಕೊಟ್ಟವನು ಅವನೇ ತೊಗೊಂಬವನು ಅವನೇ, ಜ್ಞಾಪಕ ಇಟ್ಕೊಳ್ರಿ. ಯಾವಾಗ ತೊಗೊಂಡಾಗ ಅಬ್ಬೆಬ್ಬೆಬ್ಬೆ ಅನ್ಬೇಕಾಗ್ತದೆ. ಭಗವಂತ ಬಾಯಿ ಕೊಟ್ಟಾಗ ಯಾವುದೋ ಹಾಳು ಹರಡಿದೆ. ಲೋಕವಾರ್ತೆಯ ನಿನ್ನ ಕಿವಿ ಕೇಳಿಸಲಿ ಬೇಡ, ಬರೀ ಹಾಳು ಹರಟಗಳನ್ನು ಹೊಡಿತಾ ಬಾಯಿ ತೆಗಿಬೇಡ. ಭಗವಂತನ ನಾಮ ಸಂಕೀರ್ತನೆ ಮಾಡುವಾಗ, ಭಗವಂತನ ಚಿಂತನೆ ಮಾಡುವಾಗ ಆ ಸ್ವರ ಬರ. ನಾವು ಭಾರತೀಯರು, ಇದರಲ್ಲಿ ಯಾರಾದರೂ ನಾನು ಭಾರತೀಯ ಅಲ್ಲ ಅಂತಿದ್ರೆ ಹೇಳಬೇಡ್ರಿ, ಹರೇ ಶ್ರೀನಿವಾಸ ಅನ್ಬೇಡ್ರಿ. ಇಲ್ಲ ನಾನು ಭಾರತೀಯ ಅಂತ ಎಚ್ಚರಿಕೆ ಇತ್ತು ಅಂದರೆ ಮಾತ್ರ ದಯಮಾಡಿ ಮತ್ತೊಮ್ಮೆ ಅನ್ರಿ. ಬಾಯಿ ಕೊಟ್ಟಿದ್ದಾನೆ ಭಗವಂತ. ಹರೇ ಶ್ರೀನಿವಾಸ. ಗಂಡಸ್ ಮಕ್ಕಳು ಅಂಬಲ್ಲ, ಅಲ್ಲ ಅಲ್ಲ ಅಲ್ಲಕ್ಕೆ ಬರೋದಿಲ್ಲ ಪಾಪ ಅವ್ರಿಗೆ, ಅವ್ರಿಗೆ ಒಂಥರ ಟೆಕ್ ಅದು.
ನಾವೇನು ಹೇಳೋದು, ಹೆಣ್ಮಕ್ಳು ಅವ್ರು ಇದ್ದಾರೆ ಅದಕ್ಕೆ, ಅವ್ರು ಪೂಜೆ ಮಾಡ್ಲಿಕ್ಕೆ, ಧರ್ಮ ಕಾರ್ಯ ಮಾಡ್ಲಿಕ್ಕೆ, ದಾನ ಮಾಡ್ಲಿಕ್ಕೆ ಎಲ್ಲ ಹೆಣ್ಮಕ್ಳೇ. ಗಂಡಸ ಮಕ್ಕಳು ಸುಮ್ಮನೆ ಬೇಕು ನಿಂತ್ಕೊಂಡು ಸಾಕು, ಇಲ್ಲ ದಯಮಾಡಿ ಅನ್ಬಾಡ್ರಿ, ಹಾಗೆ ಅನ್ಬಾಡಿ, ಹಾಗೆ ಚಿಂತನೆ ಮಾಡಬಾಡ್ರಿ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ, ಗುರೋ ರಾಘವೇಂದ್ರ. ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಅವನು ಪರಬ್ರಹ್ಮ ಪ್ರೇರಣೆ ಮಾಡಿದ ಶ್ರೀನಿವಾಸ ನನ್ನ ಮಿತ್ರರು, ಗುರುಪುತ್ರರಾದ ಪರಿಮಳಾಚಾರ್ಯರ ಕುಟುಂಬಕ್ಕೆ ಅವರು ನನ್ನನ್ನು ಉದ್ಧಾರ ಮಾಡಬೇಕು, ಜೀವನ ವ್ಯರ್ಥ ಮಾಡಿಕೋತಾನೆ ಅಪ್ಪಣ್ಣ ಅಂತ ತಿಳ್ಕೊಂಡು, ನನಗೇನೋ ಒಂದು ಪ್ರಚೋದನೆ, ಏನು ಜ್ಞಾನ ಇಲ್ಲದೇ ಇದ್ದರೂ ಕೂಡ ಆ ಪ್ರಚೋದನೆಯಿಂದ ನನ್ನ ಗುರುಗಳಲ್ಲಿ ನಾನು ಸಾಹಿತ್ಯ ಅಧ್ಯಯನ ಮಾಡಿದೆ. ಅದು ಸಾಹಿತ್ಯ ಅಂಬೋದು ನೆಪ ಅದು ಅಷ್ಟೇ, ನಿಜವಾಗಿ ನನ್ನ ಜೀವನವನ್ನೇ ಮೂರ್ತಿಯಾಗಿ ಮಾಡಿದ ವ್ಯಕ್ತಿಗಳು ನನ್ನ ಗುರುಗಳು. ಇವತ್ತು ನನ್ನ ನಾಲ್ಕು ಬೊಟ್ಟುಗಳು ಬಾಯಲ್ಲಿ ಹೋತಾವೆ ಅಂದರೆ ಅದು ನನ್ನ ಗುರುಗಳ ಪರಮಾನುಗ್ರಹ. ಬಹಳ ಬಡತನದ ಸ್ಥಿತಿಯಲ್ಲಿದ್ದ ನನಗೆ ಇಷ್ಟು ಜ್ಞಾನ ಕೊಟ್ಟು ಇಂಥ ದೊಡ್ಡ ಯತಿಗಳ ಮುಂದೆ ಕೂಡುವ ಭಾಗ್ಯ ಕೊಟ್ಟಿದ್ದು ಕೇವಲ ನನ್ನ ತಾಯಿ ಮೊದಲೇ, ನನ್ನ ತಾಯಿ ತಂದೆ ಅವರು ಮೊದಲಾದರೆ ನಿಜವಾದ ನನ್ನ ಪಾಲಿನ ತಾಯಿ ತಂದೆ ಎಲ್ಲ ಆದವರು ನನ್ನ ಗುರುಗಳು ವೆಂಕಣ್ಣಾಚಾರ್ಯರು, ಪರಿಮಳಾಚಾರ್ಯರ ಪಿತೃಪಾದರು. ಅವರು ಪ್ರೇರಣೆ ಮಾಡಿದರು ಏನೋ ಗೊತ್ತಿಲ್ಲ, ನನಗೆ ಈ ಸಪಟ್ಟಾಭಿಷೇಕದ ರೂಪಕಲ್ಪನೆ ನೀ ಮಾಡು ನೀ ಮಾಡು ಅಂದರು. ಆಶ್ಚರ್ಯ ಏನು ಗೊತ್ತನ, ರಾಯರ ಮನಸ್ಸಿಗೆ ಬರ್ತೀರೋ ಮೊದಲು ಒಂದು ರೀತಿ ಮಾಡಿಸ್ಕೊಂಡ್ರು, ಮಾಡಿಸ್ಕೊಂಡ ಮೇಲೆ ಏನು ಮಾಡಿದರು, ಇಲ್ಲ ಅದು ಹಿಂಗದ ಹಿಂಗದ ಸ್ವಲ್ಪ ಏನೋ ಕಮ್ಮಿ ಆಗಬೇಕು. ಸೊ ಏನಾಯ್ತು, ಇನ್ನೂ ಸ್ವಲ್ಪ ಆಲೋಚನೆ ಮಾಡೋದು ಅಂದರೆ ರಾಯರ ಬಗ್ಗೆ ಆಲೋಚನೆ ಮಾಡು, ಇನ್ನೂ ಆಲೋಚನೆ ಮಾಡು, ಇನ್ನೂ ಆಲೋಚನೆ ಮಾಡು. ಇವತ್ತು ನಮ್ಮ ಶ್ರೀನಿವಾಸ ಮೂರ್ತಿಗಳು ಹೇಳಿದ್ರಲ್ಲ, ನಿಜವಾಗಿ ನಾನು ಇವತ್ತಿನವರೆಗೆ ರಾಯರ ಬಗ್ಗೆ ಬಹಳಷ್ಟು ಗುರುಗಳನ್ನ ಬಿಟ್ಟು ಮತ್ತೆ ದಯಮಾಡಿ ಅಪಾರ್ಥ ಮಾಡ್ಕೋಬೇಡ್ರಿ. ಈ ರೀತಿಯಾದ ಚಿಂತನೆ ಕೊಟ್ಟವರು ರಾಯರ ಬಗ್ಗೆ ಯಾರೂ ಇಲ್ಲ, ಇಲ್ಲಿ ಫಸ್ಟ್ ಅವ್ರನ್ನ ನೋಡ್ತಾ ಇರೋದು ನಾನು, ಭಾಳ ಸುಂದರವಾದ ರೀತಿಯಲ್ಲಿ ಕೊಟ್ಟರು. ಅದಕ್ಕಾಗಿ ಇವತ್ತು ಶ್ರೀನಿವಾಸ ಮೂರ್ತಿಯವ್ರನ್ನ ಪ್ರಾರ್ಥನೆ ಮಾಡಿಕೊಂಡೆ, ನಾಳೆ ಮಹಾಸಮಾರಾಧನೆ ಬರ್ತಾರೆ, ಗುರುಗಳಲ್ಲಿ ಈಗಲೇ ವಿಜ್ಞಾಪನೆ ಮಾಡ್ಕೋತೀನಿ. ನನಗೆ ಒಂದು ಹಠ ಅಲ್ಲ, ಅದು ಪಾಷಂಡತನ ಅಲ್ಲ, ದಾಸರು ಹೇಳಿದ್ದಾರೆ ಅದನ್ನು ನಿಜವಾಗಿ ಸಮಾಜ ಒಪ್ತದೋ ಇಲ್ಲ ಅದರ ಮುಂದೆ ಇಡೋಣ ಎಂಬ ಭಾವನೆಯಿಂದ, ರಾಯರ ಮೂಲ ರೂಪ ಯಾವುದು, ಅವರು ಶೇಷಾಂಶರು ಅಂಥೇಳಿ, ಆ ಶೇಷಾಂಶರು ಅಂತ ಹರಿದಾಸರೆಲ್ಲ ಮುಕ್ತ ಕಂಠದಿಂದ ಹೇಳ್ತಾ ಹೋಗ್ತಾರೆ. ಒಬ್ಬರಲ್ಲ, ವಿಜಯರಾಯರಿಂದ ಪ್ರಾರಂಭವಾಗ್ತದೆ ಆ ಪ್ರಭಾವ. ಮತ್ತು ಅದನ್ನು ನಮ್ಮ ರಾಯರ ಮಂತ್ರಾಲಯ ಸ್ವಾಮಿಗಳ ಹತ್ರ, ಸ್ವಾಮಿ ನೀವು ಮಠದವರು, ನೀವು ನಿರ್ಣಯ ಮಾಡಿರಿ, ಇಲ್ಲ ಅದಲ್ಲ ಇದು ಅಂತ ನಿರ್ಣಯ ಮಾಡಿರಿ, ನೀವೇನು ಮಾಡ್ತೀರೋ ಮಾಡಿರಿ. ಎಲ್ಲ ಮೊನ್ನೆ ಬಾಗಲಕೋಟೆಯಲ್ಲಿ ಗುರುಗಳೇ ಒಂದು ನಿರ್ಧಾರಕ್ಕೆ ಬಂದರು, ನಾಳೆ ಮಹಾಸಮಾರಾಧನೆಯಲ್ಲಿ ರಾಯರ ಅಂಶಾಂಶದ ಬಗ್ಗೆ ಚಿಂತನೆ, ಒಂದು ವಿಚಾರಗೋಷ್ಠಿ, ಎಲ್ಲ ಪಂಡಿತರನ್ನು ಆಹ್ವಾನ ಮಾಡಬೇಕು, ಅದು ನಿರ್ಣಯ ಆಗಲಿ ಅಂತ ನಿರ್ಣಯ ಮಾಡಿದ್ದಾರೆ. ನನಗೆ ಸಪೋರ್ಟ್ ಯಾರು ಅಂದರೆ ಯಾರೂ ಇಲ್ಲ, ನನ್ನ ಪರಿಮಳಾಚಾರ್ಯರ ಕುಟುಂಬ ನನ್ನ ಸಪೋರ್ಟ್, ಅದು ನನಗಿರೋದು ಅದೇ. ಅವರ ರಾಯರ ಪೂಜಾರಾದ ಕಾರಣ ದೈವ ಅದು ಭಾಗ್ಯ ಅದರದ್ದು, ಅವರು ಅವರಲ್ಲಿ ಇದು ಆ ದೀಕ್ಷದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಪರಿಮಳಾಚಾರ್ಯರ ಕುಟುಂಬ. ಇನ್ನು ಪರಿಮಳಾಚಾರ್ಯರಿಗನ್ನ ಏನು ಸಂಶಯ ಇದ್ದಾರೆ ಗೊತ್ತಿಲ್ಲ, ಅವ್ರು ತಮ್ಮದ್ರ ಇಬ್ಬರಿದ್ದಾರೆ, ವ್ಯಾಸಾಳ ಮತ್ತು ರಮಾಕಾಂತ ಅಲ್ಲ, ನಮ್ಮ ಗೋಪಿ ಗೋಪಿ ರಮಾಕಾಂತ, ಅವರು ಪೂರ್ಣ ಅದರಲ್ಲಿ ತಲ್ಲೀನರಾಗಿರ್ತಕ್ಕಂಥ ವ್ಯಕ್ತಿಗಳು. ಗುರುಗಳಿಂದ ಅಗ್ನ ಸಿಕ್ಕದೆ ಇವತ್ತು ಅವರ ಪ್ರವಚನ ಕೇಳಿದ ಮೇಲೆ ನನಗನಿಸ್ತು, ನೀನು ಪಂಡಿತನ ಸೆಲೆಕ್ಟ್ ಮಾಡೋದು ನೀನು, ಇದು ನಿನ್ನ ಬಗ್ಗೆ ವಿರೋಧ ಮಾಡೋರು ಯಾರು, ಈ ಬಗ್ಗೆ ವಿರೋಧ ಮಾಡುವವರು ಯಾರಿದ್ದಾರೆ, ವಿರೋಧ ಮಾಡದೆ. ಅಲ್ಲಿ ಗುರುಗಳಿಂದ ಹೇಳಿದೆ, ಸ್ವಾಮಿ ನನಗೆ ಸ್ಫೂರ್ತಿ ಮೂರ್ತಿಗಳು ಈ ವಿಷಯದಲ್ಲಿ ಹರಿದಾಸರ ವಾಕ್ಯ ಆದರೆ ಎರಡನೇ ಗುರುಗಳು ಯಾರು ಅಂದರೆ ಪಲಿಮಾರ ಶ್ರೀಗಳವರು. ಅವರು ರಾಯರ ಸ್ತೋತ್ರವನ್ನು ಯಾವ ರೀತಿ ನೋಡಬೇಕು, ಅಲ್ಲಿ ಎಂಥ ರಹಸ್ಯಗಳು ಅಡಗ್ಯವೆ ಅಂತಂಬುದನ್ನು ಗುರುಗಳು ತಿಳಿಸ್ಕೊಟ್ಟಿದ್ದೆ. ಹಾಗಾದ್ರೆ ನೀನು ಮಾಡಿ ಅವ್ರು ಕರಿ, ಅವ್ರನ್ನ ಕರೆದು ಬರಬೇಕು, ಅವ್ರು ಕೂಡಬೇಕು, ಅವ್ರ ಸಿಂಹಾಸನದಲ್ಲಿ ಕೂತ್ಕೊಂಡು ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಂದರು. ನಾನು ವಿಜ್ಞಾಪನೆ ಮಾಡ್ಕೋಬೋದು ನನ್ನ ಕರ್ತವ್ಯ ಅಷ್ಟೇ, ಅದಕ್ಕಿಂತ ನಾನು ಭಾಳ ಸಡ್ಡವ್ರು ಆಗ್ತೀನಿ. ನಾಳೆ ಅದಾಗ್ತಾರೆ, ಅದಕ್ಕೆ ಶ್ರೀನಿವಾಸ ಮೂರ್ತಿಯವರು ಇವತ್ತು ಮುಕ್ತ ಕಂಡದಿಂದ ನಾನು ಖಂಡಿತ ಬರ್ತೀನಿ. ಬಟ್ ಯಾವುದು ಶೇಷಾಂಶನ ಅಲ್ಲ, ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ, ಅಲ್ಲಿ ವಿಚಾರ ಮಾಡ್ತೀನಿ, ನಾನೊಂದು ಪತ್ರ ಬರಿತೀನಿ, ಅದರಲ್ಲಿ ಒಂದು ಏನು ಚರ್ಚನೀಯ ಅಂಶ ಏನು ಎಂಬುದನ್ನು ವಿಜ್ಞಾಪನೆ ಮಾಡ್ಕೋತೀನಿ. ಹಾಗೆ ಗುರುಗಳು ಕೂಡ ಪರಮಾನುಗ್ರಹ ಮಾಡಿ ಯಾರಾದರೂ ಇದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಪಂಡಿತರಿದ್ದರೆ, ಪರಿಮಳ ಮತ್ತು ಗುರುಗಳಿಬ್ಬರು ನನಗೆ ಸೂಚನೆ ಕೊಟ್ಟರೆ ಅದನ್ನು ಕರೆಸಿ, ಇದೊಂದು ನಿರ್ಧಾರ ಆಗಲಿ. ಪಾಷಂಡತನ ಅಂತೂ ಇಲ್ಲ ನನಗೆ, ಶೇಷಾಂಶರು ಎಂಬೋ ಹಠ ಮಾರಿತನ ಇಲ್ಲ,
ದಾಸರೆಲ್ಲ ಇಷ್ಟು ಮಂದಿ ಹೀಗೆ ಹೇಳಿದ್ದಾರಲ್ಲ, ಮತ್ತು ಇದನ್ನೇನು ಮಾಡಬೇಕು? ಹೀಗೆ ನಂಬಬೇಕಾ? ಶಂಕುಕರ್ಣ ಅಂಬೋದು ನಂಬಬೇಕಾ? ವಿಶ್ವಕ್ಸೇನ ಅಂಬೋದು ನಂಬಬೇಕಾ? ಹೇಗೆ ನಂಬಬೇಕು? ಇದನ್ನೆಲ್ಲ ಬೇಕಾದಷ್ಟು ಚರ್ಚೆ ಮಾಡಿದರೆ ಅದ್ಭುತ ಆಗ್ತದೆ. ಆ ದಿಶೆಯಲ್ಲಿ ನೋಡಿದಾಗ ರಾಯರು ಪ್ರೇರಣೆ ಮಾಡಿದರೆ ಏನು ಗೊತ್ತಿಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ನನ್ನ ಗುರುಗಳು ನನಗೆ ಮಾಡಿದ ಉಪಕಾರ ಎಂಥದ್ದು ಅಂದರೆ, ನೀವು ಯಾರು ಊಹ ಮಾಡಲಾರ್ರಿ, ಎಲ್ಲದಕ್ಕಿಂತ ಮಿಗಿಲಾಗಿ ಅಷ್ಟಮಹಾಮಂತ್ರಗಳನ್ನು ಉಪದೇಶ ಮಾಡುವುದರೊಟ್ಟಿಗೆ ರಾಯರ ಬೃಂದಾವನದ ಬಗ್ಗೆ ಚಿಂತನೆ ಕೊಟ್ಟವರೇ ಅವರು. ನನಗೆ ಎಷ್ಟು ಚಿಂತನೆ ಕೊಟ್ಟರು ಅಂದರೆ, ಯಾವ ಕಡೆಯಿಂದ ರಾಯರು ಪ್ರವೇಶ ಮಾಡಿದರು, ಎಲ್ಲಿ ಕೂತ್ಕೊಂಡಿದ್ದಾರೆ ರಾಯರು, ರಾಯರ ಬೃಂದಾವನ ಹೇಗದೆ, ಸ್ವಲ್ಪ 90 ಡಿಗ್ರಿಯಲ್ಲಿಲ್ಲ ರಾಯರ ಬೃಂದಾವನ, ಸ್ವಲ್ಪ ಹೀಗೆ ಬಂದ. ಅದಕ್ಕೆ ಕಾರಣ ಹೇಳಿದರು ಅವರು, ನೀರು ಅಭಿಷೇಕ ಮಾಡಿದಾಗ ಎಲ್ಲಿ ನೀರು ನಿಲ್ತಾವೆ, ಎಲ್ಲಿ ನೀರು ನಿಂತದಲ್ಲ ಹರ್ಕೊಂಡು ಹೋಗ್ತಾವೆ, ಅದೆಲ್ಲವನ್ನು ನನಗೆ ಹೇಳಿ ಇದು ರಾಯರ ವ್ಯವಸ್ಥೆ, ಚಿಂತನೆ ಮಾಡು. ಆಮೇಲೆ ಮಾಡಿದಾಗ ಸ್ವಪ್ನದಲ್ಲಿ ಸೂಚನೆ, ಗುರುಗಳೇ ಸಾಕ್ಷಾತ್ ಬಂದಿದ್ದಾರೆ, ಬಂದು ನನ್ನನ್ನು ರಾಯರ ಮುಂದೆ ಕರ್ಕೊಂಡು ಹೋಗಿ, ಕೃಷ್ಣಾಚಾರ್ಯ ರಾಯರ ಮುಂದೆ ಕೂತ್ಕೊಂಡಿದ್ದಾರೆ, ಅರ್ಚಕ ಕೃಷ್ಣಾಚಾರ್ ನಮ್ಮ ಅಪ್ಪಣ್ಣ ಇದು ಮಾಡಿದ್ದಾನೆ, ರಾಯರ ಬಗ್ಗೆ ಚಿಂತನೆ ಕೊಟ್ಟಿದ್ದಾನೆ, ನೋಡು ಕೃಷ್ಣ ಅಂತಂದರೆ ಕೃಷ್ಣಾಚಾರ್ಯರು ಹಿಂಗೆ ಆಶೀರ್ವಾದ ಮಾಡಿದರು. ಇದು ಸ್ವಪ್ನದಲ್ಲಿ ಕಂಡಿದ್ದು, ನಂಗೆ ಸ್ವಪ್ನನೇ ಬೀಳೋದಲ್ಲ, ಬಂದರೆ ಯಾವ್ದು ದರಿದ್ರ ದರಿದ್ರ ಸ್ವಪ್ನಕ್ಕೆ ಬಿಡ್ತಾವೆ. ನನ್ನ ಲೈಫ್ನಲ್ಲಿ ಮೊಟ್ಟ ಮೊದಲು ಬಿದ್ದ ಸ್ವಪ್ನ ಯಾವುದಂದರೆ ರಾಯರ ಮೂಲ ಬೃಂದ. ಇವತ್ತಿಗೂ ವೆಂಕಟರಮಣ ಹತ್ರ 36 ವರ್ಷ ಇದ್ದೀನಿ, ವೆಂಕಟರಮಣ ಸ್ವಪ್ನದಲ್ಲಿ ಬಂದಿಲ್ಲ, ನನಗೆ ಕಂಡಿಲ್ಲ ಕೂಡ. ಈಗ ಧ್ಯಾನದಲ್ಲಿ ಕೂತ್ಕೊಂಡ್ರೂ ಕೂಡ ಆ ಮೂಲ ವಿರಾಟ್ ಬರೋದಿಲ್ಲ. ಅದು ನಮ್ಮ ರಾಯರ ಕರುಣಾಮೂರ್ತಿಗಳು ತಮ್ಮ ಮೂಲ ಬೃಂದಾವನವನ್ನು ನನ್ನ ಜನ್ಮದಲ್ಲಿ ಒಮ್ಮೆ ದರ್ಶನ ತೋರಿಸಿದರು, ಅದು ನಮ್ಮ ಗುರುಗಳ ದ್ವಾರ ತೋರಿಸಿದರು. ಅಲ್ಲಿ ಒಬ್ಬ ರೂಪದಿಂದ ರಾಯರು ಕೂತ್ಕೊಂಡು ಆಶೀರ್ವಾದ ಮಾಡಿದರು. ಇವತ್ತು ಅದಕ್ಕೆ ಗುರುಗಳ ಅನುಮತಿ ಕೊಟ್ಟು ಮ್ಯೂಸಿಯಂನಲ್ಲಿ 14 ಅಡಿ ಎತ್ತರದ ಭವ್ಯವಾದ ಬೃಂದಾವನ, ಅದರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಭಗವದ್ ರೂಪಗಳವೆ ಅವೆಲ್ಲವನ್ನು ಅದರಲ್ಲಿ ಚಿಂತನೆ ಮಾಡ್ತಕ್ಕಂಥ ಭಾಗ್ಯ ಕೊಟ್ಟರು. ಆ ಪಟ್ಟಾಭಿಷೇಕ ಬರೆಯುವಾಗ ಮೊದಲು ಬರೆದಾಗ ನನ್ನ ಮಿತ್ರರು ಹೇಳಿದ್ರು, ಎಲ್ಲಿ ಸ್ವಲ್ಪ ಹೀಗೆ ಮಾಡಬೇಕು. ಎರಡನೇ ಸಾಲ ಮತ್ತೆ ಬರೆದ್ರು, ಎರಡನೇ ಸಾಲ ಬರೆದಾಗ ಗುರುಗಳು ಕೆಲವು ಆರ್ಗ್ಯುಮೆಂಟ್ ಹೀಗಿದ್ದರೆ ಬೇಯಿಸುತ್ತದೆ, ಮೂರನೇ ಸಾಲ ಬರೆಯೋದು. ಇದರಿಂದ ಏನಾಯಿತು ಗೊತ್ತಾ? ಅವರು ಎಷ್ಟು ನನ್ನ ಜನ್ಮ ಧನ್ಯ ನನಗನ್ನಿಸ್ತದೆ, ಅವರು ನಾಟಕವಾಗಿ ಸುಮ್ಮನೆ ಚೇಂಜ್ ಇದು ಮಾಡು ಇದು ಮಾಡು ಅಂತ ಹೇಳಿದ್ರೇನು, ಒಟ್ಟು ರಾಯರ ಬಗ್ಗೆ ಒಂದು ಪೂರ್ಣ ಸಮಗ್ರವಾದ 3 ಗಂಟೆಗಳ ಕಾಲ ಆಡಬೇಕಾದ ಸ್ಟೇಜ್ನಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಯೋಗ್ಯವಾದ ರಾಘವೇಂದ್ರ ಚರಿತ್ರೆಯನ್ನು, ರಾಘವೇಂದ್ರ ಭವ್ಯ ಸ್ವರೂಪವನ್ನು ನಾಟಕ ರೂಪದಲ್ಲಿ ಬರೆಸಿದ. ಇದರಿಂದ ಅವ್ರು ಹೇಳಿದ್ದಕ್ಕೋಸ್ಕರ ಅದು ಹಾಗೆ ಬರ್ಕೊತಾ ಬರ್ಕೊತಾ ಹೋದಾಗ ಅದು ಡ್ರಾಮಾ ಆಗಿ ಕೂಡಿತು. ಅದು ಬಾಂಬೆಯಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಭಾಗ ಈಗ ಪೂರ್ಣವಾಗಿ ಆಗಿದೆ. ಪ್ರಹ್ಲಾದ ಚರಿತ್ರೆ ಪೂರ್ಣ ಬರೆಸಿದರು ನಾಟಕ ರೂಪದಲ್ಲಿ, ಇದು ಒಂದು ಬರೆಸಿದರು. ಅದರಂತೆ ಈಗ ಹೋದ ವರ್ಷ ಮಾಡಿದಾಗ ಇಲ್ಲ ಸ್ವಲ್ಪ ಲೆಂಗ್ತ್ ಆಗ್ತದೆ ಅಂತ ಮತ್ತೆ ಪರಿಮಳ ಆಚಾರ ಅಂದರು. ಅದಕ್ಕೇನು ಮಾಡಬೇಕು, ನಾನು ಕೆಲವೆಲ್ಲ ಕಮ್ಮಿ ಮಾಡಿ ಹೇಳಿದರೆ ಏ ಅದು ಹಾಡುಗಳು ಇರಬೇಕು ಅಂತ ಮತ್ತೆ ಹಾಡು ತೆಗೆದ್ರು. ಸೊ ಗುರು ಹಾಡ್ತಾನೆ, ಅವನೇನು ಸಂಗೀತ ವಿದ್ವಾಂಸ ಅಲ್ಲ, ಸುಮ್ಮನೆ ಹೇಳ್ತಾನೆ. ಅವರು ದೊಡ್ಡ ದೊಡ್ಡ ನೋಡಿ ಇವ್ರು ನೋಡಿ ನನಗೆ ಭಯ ಆಗ್ತದೆ. ದಾರಿ ಏನೋ ಒಂದು ಸುಮ್ಮನೆ ಒಂದು ಹಾರ್ಮೋನಿ ಬರ್ತದೆ, ಏನೋ ತಬಲ ಬರ್ತಾ ಇದ್ಕೊಂಡ್ರೆ ಆ ಫ್ಲೂಟ್ನವರು ಬಂದಿದ್ದಾರೆ ಪುಣ್ಯಾತ್ಮರು, ಒಂದು ಕಡೆಗೆ ರಿತಮ್ ಪ್ಯಾಡ್ ಬಂದದೆ, ಒಂದು ಕೀಬೋರ್ಡ್ ಬಂದದೆ, ಹಾರ್ಮೋನಿಯಂ ಬಂದದೆ. ಸೊ ಇಂಥ ದೊಡ್ಡವರ ಮಧ್ಯದಲ್ಲಿ ಕೂತ್ಕೊಂಡು ಅದ್ರ ದುರ್ದೈವ ಏನೋ ರಾಯರು ಯಾಕೆ ಪರೀಕ್ಷೆ ಮಾಡಕ್ಕೆ ಅವನಿಗೆ ನಿನ್ನೆಲ್ಲಿಂದ ಜ್ವರ ಬಂದು ಕೆಮ್ಮ ಹಾಕಿ ಕೂತ್ಕೊಂಡದೆ. ಆದರೂ ಅವರು ಅಲ್ಲಿ ಅಲ್ಲಿ ಕೂತ್ಕೊಂಡಾರ ನೋಡು, ಅಲ್ಲಿ ಅಲ್ಲಿ ನುಡಿಸೋರು ಅವರು 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 ನಾನು ಕೆಲಸಕ್ಕೆ ಬಾರದು, ನಾನು ಏನೇನಿಲ್ಲ, ಅದಾಗಲಿ ಅಂತ ಹೇಳ್ತಾ ನಾವು ರಾಯರ ಭವ್ಯವಾದ ಪಟ್ಟಾಭಿಷೇಕದ ಅಂದೆಂದೋ ನಡೆದ 370 ವರ್ಷಗಳಿಗೆ 50 ವರ್ಷ ಇದ್ದರು ರಾಯರು. ಸೊ 90 ವರ್ಷಗಳ ಕೆಳಗೆ ನಡೆದ ಪಟ್ಟಾಭಿಷೇಕದ ಚಿಂತನೆಯನ್ನು ನಾವು ಇಲ್ಲೆಲ್ಲರೂ ಮಾಡೋಣ. ಪರಿಮಳಾಚಾರ್ಯರು ಸದಾನಂದ ಶಾಸ್ತ್ರಿಗಳನ್ನು ಪಕ್ಕದಲ್ಲಿಟ್ಟುಕೊಂಡು ಆ ಹೋಮ ಹವನಾದಿಗಳನ್ನೆಲ್ಲ ಮಾಡ್ತಾರೆ. ಒಳ್ಳೆ ಉಡುಪಿಯಿಂದ ಬಂದಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು ಗೊತ್ತಿಲ್ಲ ನಂಗೆ, ಅವರು ಅಧ್ಯಾಪಕ ನಾವೆಲ್ಲರೂ ವಿದ್ಯಾರ್ಥಿಗಳೇ, ಇನ್ನ ಬ್ರಹ್ಮದೇವರೇ ವಿದ್ಯಾರ್ಥಿ ಅಂದರೆ ನಾವೇ ವಿದ್ಯಾರ್ಥಿಗಳು ಅಲ್ಲೇರು. ಸೊ ವಿದ್ಯಾರ್ಥಿಗಳಾಗಿ ಬಂದಿದ್ದಾರೆ, ಅವರು ಒಳ್ಳೆ ವೇದ ಸುಸ್ವರವಾಗಿ ವೇದವನ್ನು ಹೇಳ್ತಾರೆ. ನಾನು ಕಾಮೆಂಟ್ರಿ ಹೇಳ್ತಾ ಹೋಗ್ತೀನಿ, ಕೇಳಿ ಆನಂದ ಬಳ್ಳಕ್ಕೆ ಪ್ರಯತ್ನ ಮಾಡಿರಿ. ನಾಳೆ ಶ್ರೀನಿವಾಸ ಕಲ್ಯಾಣ ಆಯ್ತವಾರ ನೋಡ್ತಿರಲ್ಲ, ಅವನ ನಿಜವಾದ ಅನುಗ್ರಹ ನಮ್ಮೇಲೆ ಆಗಬೇಕಾದರೆ ಈ ಗುರುಗಳ ಈ ಕಾರ್ಯಕ್ರಮ. ನಮಗೆ ವೆಂಕಪ್ಪರ ಹತ್ರ ಹೋಗೋ ಯೋಗ್ಯತೆ ಇಲ್ಲ, ಮರಿಬಾಡ್ರಿ. ವೆಂಕಪ್ಪರ ಹತ್ರ ಹೋದರೆ ಅವ್ನು ಕಿತ್ತ ಹತ್ತಲ ಒಗೆದು ಬಿಡ್ತಾನೆ, ಹೇಳ್ತಾ ಗೆಟ್ ಔಟ್ ಅಂತಾನೆ. ರಾಯರ ಸ್ವಲ್ಪ ಪರ್ಮಿಷನ್ ತೊಗೊಂಡು ನಾನು ರಾಯರ ಪಟ್ಟಾಭಿಷೇಕ ನೋಡ್ಕೊಂಡು ಬಂದೀನಿ ಸ್ವಾಮಿ, ಪರ್ಮಿಷನ್ ಕೊಡು ಅಂದರೆ ರಾಯರ ಪಟ್ಟಾಭಿಷೇಕ ನೋಡ್ಕೊಂಡಿದ್ದೆ ಬಾಗಾರೆ. ಅವ್ರು ಖಂಡಿತ ಕೊಡ್ತಾರೆ, ಅಲ್ಲಿ ಆನಂದ ಕೊಡ್ತಾರೆ ಅಂತ ಹೇಳ್ತಾ ಪ್ರಾರಂಭ ಮಾಡೋಣ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಒಂದು ಮಂಗಲ ಪದ್ಯ ಹೇಳಿಬಿಡು.
ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನ ಕೈವಲ್ಯದಾಯಕ ನಾರಸಿಂಹನೆ ನಮಿತ ಕರುಣಿ ಪುದಮಗೆ ಮಂಗಳವ ಕರುಣಿ ಪುದು ಯಮಗೆ ಮಂಗಳವ ಶ್ರೀನರಸಿಂಹ ಜಯ ಜಯ ನರಸಿಂಹ ಲಕ್ಷ್ಮೀ ನರಸಿಂಹ ಕಾಯೋ ಶ್ರೀ ನರಸಿಂಹ ಜಯ ಜಯ ನರಸಿಂಹ ಲಕ್ಷ್ಮೀ ನರಸಿಂಹ ಕಾಯೋ ಶ್ರೀ ನರಸಿಂಹ ಜ್ಞಾನರಹಿತನಾಗಿ ನಾನಿನ್ನ ಮರೆತರೆ ಜ್ಞಾನರಹಿತನಾಗಿ ನಾನಿನ್ನ ಮರೆತರೆ ನೀನು ಮರೆತ ಬಗೆ ಬೇಡೋ ನರಸಿಂಹ ಮರೆತ ಬಗೆ ಬೇಡೋ ನರಸಿಂಹ ನೀನು ಮರೆತ ಬಗೆ ಸಾಗರ ಶಾಯಿ ಪದುಮೆ ಮನೋಹರ ಪಾಲಸಾಗರ ಶಾಯಿ ಪದುಮೆ ಮನೋಹರ ಪಾಲಸಾಗರ ಶಾಯಿ ಪದುಮೆ ಮನೋಹರ ಗೋಪಾಲ ವಿಠಲ ಜಗತ್ಪಾಲ ನರಸಿಂಹ ಜಗತ್ಪಾಲ ನರಸಿಂಹ
लक्ष्मी नरसिंह कायो यमनु कायो यमनु कायो శ్రీమదానంద తీర్థ భగవత్ పాదాచార్య గురుభ్యో నమః వేదవ్యాసాయ నమః భారత్యై నమః సరస్వత్యై నమః వాయవే నమః బ్రహ్మణే నమః లక్ష్మీ నమః నారాయణాయ నమః ఏకాదశ స్థానే అఖిలాండ కోటి బ్రహ్మాండ నాయక శ్రీ శ్రీనివాస పర బ్రహ్మణే నమః ఓం దీప దీప చాయల ఆగమార్థం తు దేవానాం గమనార్థం తు రక్షతాం కురు ఘంటారవం తత్ర దేవతాహ్వానాంజనం ఘంటా వై బ్రహ్మదేవత్య మధ్యే వై రుద్రదేవత నాదే సరస్వతీ తత్ర నాళయ నాగాదిదేవత సర్వవాద్యమై ఘంటా విష్ణో ప్రియతమా సదా తస్మాత్ సర్వ ప్రయత్నేన ఘంటా మాచాల్య బాధయేత్ నేను ఆచరణ మాడబేకు ఇవత్ నేను ఈగ కేశవాయ స్వాహ నారాయణాయ స్వాహ మాధవాయ స్వాహ గోవిందాయ నమః విష్ణవే నమః మధుసూదనాయ నమః త్రివిక్రమాయ నమః వామనాయ నమః శ్రీధరాయ నమః ఋషికేశాయ నమః పద్మనాభాయ నమః దామోదరాయ నమః శంకరహరాయ నమః వాసుదేవాయ నమః ప్రత్యుమ్నాయ నమః అనిరుద్ధాయ నమః పురుషోత్తమాయ నమః ధోక్షాయ నమః నారసింహాయ నమః అచ్యుతాయ నమః జనార్దనాయ నమః ఉపేంద్రాయ నమః హరే నమః శ్రీకృష్ణాయ నమః సర్వస్య పరబ్రహ్మ ఋషి పరమాత్మా దేవతా దేవి గాయత్రి ఛందః ప్రాణాయామే వినియోగః ఓం స్వాహం జధాం తపః ఓం సత్యం తత్సవత్రవైరిణం భర్గో దేవస్య ధీమహి ధియో నః ప్రచోదయాత్ ఓం ఆపో జ్యోతిరజ్వామృతం బ్రహ్మ భూర్భువస్వరం సుమేశ్వరే మూర్తే అద్య బ్రహ్మణః ద్వితీయ పరార్థే శ్రీ శ్వేతవరాహ కల్పే వైవస్వత మన్వంతరే కలియుగే ప్రథమవాదే భరతవర్షే భరతకండే జంబూద్వీపే దండకారణ్యే దేశే గోదావర్యా దక్షిణే తీరే శాలిమాహసకే రామక్షేత్రే అస్మిన్ వర్తమానేన చాంద్రమానేన శుభకృతనామ సంవత్సరే ఉత్తరాయణే శిశిర ఋతౌ ఫాల్గుణ మాసే శుక్లపక్షే ద్వితీయాయాం తిథౌ సౌమ్యవాసరయుక్తాయాం శుభనక్షత్ర శుభయోగ శుభకర్ణ ఏ మంగుణ విశేషణ విశిష్టాయాం శుభజిదౌ అస్మదాది గురువంతర్గత గణపత్యంతర్గత భారతీయరమణ ముఖ్య ప్రాణాంతర్గత విశ్వంబరనామక పరమాత్మ ప్రీత్యర్థం శ్రీ రాఘవేంద్ర స్వామీనాం పట్టాభిషేక మహోత్సవే నిర్విఘ్నతాసిద్ధ్యర్థం గణపతి పూజాం కరిష్యే ఓం శ్రీ శీశనంగ్రి శ్రీశనంగ్రి సరోజ భృంగ మహేశ సంభవ మన్మనదు ప్రకాశి సనుదిన ప్రార్థిసువే ప్రేమాతిశయదింద నీసలఘు సజ్జనర వేదవ్యాస కరుణాపాత్ర మహదాకాశపతి కరుణాళు కైపిడి జమ్మనుద్ధరిసు ఓం భూ గణపతిం ఆవాహయామి ఓం భువ గణపతిం ఆవాహయామి స్వాహ గణపతిం ఆవాహయామి ఓం భోర్భో స్వాహ గణపతిం ఆవాహయామి ఓం సుముఖాయ నమః ఆసనం సమర్పయామి ఓం ఏకదంతాయ నమః పాద్యం సమర్పయామి ఏకదంతాయ నమః పాద్యం సమర్పయామి ఓం కపిలాయ నమః అర్ఘ్యం సమర్పయామి లంబోదరాయ నమః ఆచమనీయం సమర్పయామి విఘ్నరాజాయ నమః మంగళ స్నానం సమర్పయామి శ్రీ ఓం వేద వ్యాస కరుణాపాత్రాయ నమః వస్త్రయుగ్మం సమర్పయామి వేద వ్యాస కరుణాపాత్రాయ నమః వస్త్రయుగ్మం సమర్పయామి వేద వ్యాస కరుణాపాత్రాయ నమః
ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಇಭೇಂದ್ರ ಮುಖಾಯ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ ಷಣ್ಮುಖಾನುಜಾಯ ನಮಃ ಆಭರಣಾನಿ ಸಮರ್ಪಯಾಮಿ ವಿಶ್ವೋಪಾಸಕಾಯ ನಮಃ ಗಂಧಂ ಸಮರ್ಪಯಾಮಿ ತದರ್ಥ ಹರಿದ್ರಾ ಚೂರ್ಣ ಕುಂಕುಮಂ ಸಮರ್ಪಯಾಮಿ ರುಕ್ಮಿಣೀ ಸಮೇತ ರುಕ್ಮಿಣೀ ತನಯಾಯ ಚಾರುದೇಷ್ಣಾಯ ನಮಃ ಅಕ್ಷತಾಂ ಸಮರ್ಪಯಾಮಿ ಆಕಾಶಾಧಿಪತಯೇ ನಮಃ ನಾನಾವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಆಕಾಶಾಧಿಪತಯೇ ನಮಃ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಓಂ ಮೂಷಕವಾ ಮೂಷಿಕವಾಹನಾಯ ನಮಃ ಧೂಪಂ ಸಮರ್ಪಯಾಮಿ ಧೂಪಂ ಸಮರ್ಪಯಾಮಿ ಈಶಣತ್ರಯ ಭಂಜಕಾಯ ನಮಃ ದೀಪಂ ಸಮರ್ಪಯಾಮಿ ಭವಹರ ಪುತ್ರಾಯ ನಮಃ ನೈವೇದ್ಯಂ ಸಮರ್ಪಯಾಮಿ ಭವಹರ ಪುತ್ರಾಯ ನಮಃ ನೈವೇದ್ಯಂ ಸಮರ್ಪಯಾಮಿ ಗಣಾಧ್ಯಕ್ಷಾಯ ನಮಃ ಶ್ರೀಕರ ಜಗನ್ನಾಥ ವಿಠಲ ದಾಸಾಯ ನಮಃ ಮಂತ್ರ ಪುಷ್ಪಾಂಜಲಿ ಮುಖ್ಯ ಪ್ರಾಣಾವೇಶಯುತಾಯ ನಮಃ ಉತ್ತರ ನೀರಾಜನಂ ಸಮರ್ಪಯಾಮಿ ಶ್ರೀಕರ ಜಗನ್ನಾಥ ವಿಠಲ ದಾಸಾಯ ನಮಃ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಗಣಾಧ್ಯಕ್ಷಾಯ ನಮಃ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಓಂ ಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಏತ ಗಣಪತೆ ಗಣೇಶ ತ್ವಾಹುರ್ ವಿಪ್ರಾತಮಂ ಕಭೀದಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಾಘವಲ್ ಚಿತ್ರವರ್ಚ ವಿನೋಕ್ತ ಪ್ರಾರ್ಥನಾಂ ಸಮರ್ಪಯಾಮಿ ಪಂಚವಕ್ತ್ರ ತನಯ ಗಣನಾಥ ನಾರಾಯಣನೇ ತತ್ವೇಶರಿಂದ ಕೂಡಿ ಅಂತರ್ಯಾಮಿಯಾಗಿ ನಿಂತು ಗುಣಕಾರ್ಯಗಳನ್ನು ತಾನೇ ಮಾಡಿ ಮಾಡಿಸುವನೆಂಬ ಸುಜ್ಞಾನವನ್ನೇ ಕರುಣಿಸು. ವಿಘ್ನಗಳನ್ನು ತಡೆದು ಭಗವನ್ನಾಮ ಸಂಕೀರ್ತನೆಯನ್ನು ನೀ ನುಡಿದು ನನ್ನಿಂದ ನುಡಿಸು ದೇವ, ನನ್ನಿಂದ ನುಡಿಸು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಗಣನಾಥ ಬಂದ ವಿಘ್ನ ಕಲೆಯೋ ಗಣನಾಥ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಬಂದ ವಿಘ್ನ ಕಾಲ Thank you.
ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ನೊಂದರಣದೋಳು ಗಣನಾಥ ಮಂಗಳಮೂರ್ತಿ ಸೇರಿ ರಂಗ ವಿಠಲನ್ನ ಪಾದ ಮಂಗಳಮೂರ್ತಿ ಸೇರಿ ರಂಗ ವಿಠಲನ್ನ ಪಾದ ಹಿಂದದ ತೋರುವ ಗಣನಾಥ ನೆನೆಸಿದ ಶ್ರೀ ಹರಿಯ ಕರುಣೆಯ ಕಡಲಿನ ಕೆಲ ಹನಿಗಳು ಪ್ರಹ್ಲಾದರಾಜರ ಹೃದಯವನ್ನು ಹೊಕ್ಕು ಜೀವದ್ಗಂಗೆಯಾಗಿ ಹರಿದವು. ಪ್ರಹ್ಲಾದರಾಜರೇ ಮುಂದೆ ವ್ಯಾಸರಾಜರಾಗಿ ಅವತರಿಸಿದರು. ವ್ಯಾಸರಾಜರೇ ಮಗದೊಮ್ಮೆ ಕಲಿಯುಗದ ಸಾತ್ವಿಕ ಜನಾಂಗದ ಉದ್ಧಾರಕ್ಕಾಗಿ ಅವರಲ್ಲಿ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಸದಾಚಾರ ಸದ್ಧರ್ಮಗಳನ್ನು ಬೇರೂರಿ ನಿಲ್ಲುವಂತೆ ಮಾಡಲು ವೆಂಕಟನಾಥನೆಂಬ ನಾಮದಿಂದ ಧರೆದಗಿಳಿದು ಬಂದರು. ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು. ರಾಘವೇಂದ್ರರೆಂಬ ನಾಮದಿಂದ ಮೆರೆದರು. ಗುರುರಾಜರ ಆ ದಿನದ ಸನ್ಯಾಸಾಶ್ರಮ ಸ್ವೀಕಾರದ ಸೌಂದರ್ಯವನ್ನು ಇಂದು ನಾವು ಸ್ಮರಿಸಿ ಆನಂದ ಪಡೋಣ. ಒಂದು ರಾತ್ರಿ ಕಾರಣ ಜನ್ಮರಾದ ವೆಂಕಟನಾಥರಿಗೆ ಸರಸ್ವತೀ ದೇವಿಯು ಕಾಣಿಸಿಕೊಂಡು ತುರಿಯಾಶ್ರಮವನ್ನು ಸ್ವೀಕರಿಸಲು ಆದೇಶಿಸಿದಳು. ವೆಂಕಟನಾಥನು ವಾಗ್ದೇವಿಯ ಆಜ್ಞೆಗೆ ಸ್ಥಿರವಾಗಿದನು. ಶುಭ ಮುಹೂರ್ತದಂದು ವೆಂಕಟನಾಥನು ತಾನಿರುವ ಮನೆಗೂ ಗ್ರಾಮಕ್ಕೂ ಪ್ರದಕ್ಷಿಣೆ ಮಾಡಿ ಗುರು ಸುಧೀಂದ್ರರಿಂದ ಕೂಡಿ ತಂಜಾವೂರಿಗೆ ಆಗಮಿಸಿದನು. ಪ್ರಾಯಶ್ಚಿತ್ತಾಂಗವಾಗಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿ ನಾಮ ಮುದ್ರಾದಿಗಳನ್ನು ಧರಿಸುತ್ತಿರುವನು. ಪೂರ್ವೋಕ್ತ ಸಂಕಲ್ಪ ವೆಂಕಟನಾಥರು ಸ್ನಾನವನ್ನು ಸಂಕಲ್ಪಪೂರ್ವಕವಾಗಿ ಹರಿಧ್ಯಾನದೊಟ್ಟಿಗೆ ಮಾಡುತ್ತಿರುವರು. ಪೂರ್ವೋಕ್ತ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಜಿತೋ ಅಸ್ಮದ ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ತ್ರಿವಿಕ್ರಮ ವರಾಹ ಭಿನ್ನ ದ್ರವ ರೂಪಿ ಶ್ರೀ ಹರಿ ಪ್ರೇರಣೆಯ ಶ್ರೀ ಹರಿ ಪ್ರೀತ್ಯರ್ಥಂ ಬ್ರಹ್ಮಾಂಡಾಂತಸ್ಥ ಸಕಲ ನದ ನದೀತ ಅಭಿಮಾನಿ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವದ್ ರೂಪಾಣಾಂ ಮಮ ದೇಹಗತ ರೋಮಕೂಪ ನಾರೀಗತ ನದ ನದಿ ತದಭಿಮಾನಿ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವದ್ ರೂಪಾಣಾಂ
ಬಿಂಬರೂಪೇಣ ಐಕ್ಯ ಚಿಂತನ ಪೂರ್ವಕಂ ಭಗವತಃ ಮಂದಿರ ಭೂತಸ್ಯ ಅಸ್ಯ ದೇಹಸ್ಯ ಪ್ರಕ್ಷಾರಣಾತ್ಮಕಂ ಸಕಲ ತೀರ್ಥ ಸ್ನಾನ ಫಲಾವಾಪ್ತ್ಯರ್ಥಂ ತುರೀಯ ಆಶ್ರಮ ಸ್ವೀಕಾರ ಯೋಗ್ಯತಾ ಸಿದ್ಧ್ಯರ್ಥಂ ಅಸ್ಯಾಂ ಕಾವೇರಿ ನದ್ಯಾಂ ಪ್ರಾತಃ ಸ್ನಾನಮಹಂ ಕರಿಷ್ಯೇ. ದ್ರವರೂಪಿ ಶ್ರೀಹರಿಯ ಪ್ರಾರ್ಥನೆಯನ್ನು ವೆಂಕಟನಾಥನು ಮಾಡುತ್ತಿರುವನು. ಸಮಸ್ತ ಜಗದಾಧಾರ ಸಮಸ್ತ ಜಗದಾಧಾರ ಶಂಖ ಚಕ್ರ ಗದಾಧರ ದೇಹಿ ದೇಹಿ ಮಮಾನುಭ್ಯಾಂ ಯುಷ್ಮತೀರ್ಥ ನಿಷೇವನೆ ಯೋಸೋ ಸರ್ವಗತೋ ವಿಷ್ಣುಶ್ಚಿತ್ ಸ್ವರೂಪೋ ನಿರಂಜದ ಸೇವ ದ್ರವರೂಪೇಣ ಗಂಗಾಭೋ ನಾತ್ರ ಸಂಶಯ. ವೆಂಕಟನಾಥರು ಸ್ನಾನಾಂಗ ಹರಿಯ ಅರ್ಘ್ಯ ಪ್ರದಾನವನ್ನು ಮಾಡುತ್ತಿರುವರು. ನಮಃ ಕಮಲನಾಭಾಜ ನಮಸ್ತೆ ಸ್ನಾನ ಆಗಿಲ್ಲ. ದ್ರವರೂಪಿ ಶ್ರೀಹರಿಯನ್ನು ಸ್ಮರಿಸುತ್ತಾ ವೆಂಕಟನಾಥರು ಸ್ನಾನವನ್ನಾಚರಿಸುತ್ತಿರುವರು. ಸಮಸ್ತ ಜಗದಾಧಾರ ಶಂಖ ಚಕ್ರ ಗದಾಧರ ದೇಹಿ ದೇಹಿ ಮಮಾನುಗ್ರಾಂ ಯುಷ್ಮತೀರ್ಥ ನಿಷೇವನೆ ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪೋ ನಿರಂಜನ ಸೇವ ದ್ರವರೂಪೇಣ ಗಂಗಾಭೋ ನಾತ್ರ ಸಂಶಯ. ವೆಂಕಟನಾಥರು ಸ್ನಾನಾಂಗ ದೇವತೆಗಳಿಗೆ ಅರ್ಘ್ಯ ಪ್ರದಾನ ಮಾಡುತ್ತಿರುವರು. ನಮಃ ಕಮಲನಾಭಾಯ ನಮಸ್ತೆ ಜಲಶಾಯಿನೇ ನಮಸ್ತೆ ಶೇಷಗ್ರಹಣಾರ್ಘ್ಯಂ ನಮೋಸ್ತುತೇ ಯೇಹಿ ಸೂರ್ಯ ಸಹಸ್ರಾಂಶೋ ತೇಜೋ ರಾಶೋ ಜಗತ್ಪತೆ ಅನುಕಂಪಯ ಮಾಂ ಭಕ್ತ್ಯಾ ಗ್ರಹಣಾರ್ಘ್ಯಂ ನಮೋಸ್ತುತೇ. ವಿಷ್ಣು ಪಾದಾಬ್ಜ ಸಂಭೂತ ಭೂತೆ ಗಂಗೆ ತ್ರಿಪಥಗಾಮಿನೀ ಗ್ರಹಾಣಾರ್ಘ್ಯಂ ಮಯಾ ದತ್ತಂ ಜಲೇ ಸನ್ನಿಹಿತಾ ಭವ. ನಮಃ ಕರಾಲವದನೆ ನಮಸ್ತೆ ಕಲಿನಾಶಿನಿ ನಮಸ್ತೆ ದೇವಿ ಕಾವೇರಿ ಗ್ರಹಾಣಾರ್ಘ್ಯಂ ನಮೋಸ್ತುತೇ. ವೆಂಕಟನಾಥರಿಗೆ ವೆಂಕಟನಾಥರು ಭಗವಂತನನ್ನು ಸ್ಮರಿಸುತ್ತಾ ವಸ್ತ್ರವನ್ನು ಧರಿಸುತ್ತಿರುವರು. ವೆಂಕಟನಾಥರು ಭಗವಂತನನ್ನು ಸ್ಮರಿಸುತ್ತಾ ವಸ್ತ್ರವನ್ನು ಧರಿಸುತ್ತಿರುವರು. ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಉಪೇಂದ್ರಾಯ ನಮಃ. ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಉಪೇಂದ್ರಾಯ ನಮಃ. ವೆಂಕಟನಾಥರು ಹರಿಯನ್ನು ಸ್ಮರಿಸುತ್ತಾ ವಸ್ತ್ರವನ್ನು ಧರಿಸುತ್ತಿರುವರು. ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಉಪೇಂದ್ರಾಯ ನಮಃ. ವೆಂಕಟನಾಥನು ಗೋಪೀಚಂದನ ಪ್ರಾರ್ಥನೆಯೊಟ್ಟಿಗೆ ನಾಮಮುದ್ರಾದಿಗಳನ್ನು ತತ್ತದ್ ಭಗವದ್ರೂಪಗಳನ್ನು ಸ್ಮರಿಸುತ್ತಾ ಧರಿಸುತ್ತಿರುವನು. ವೆಂಕಟನಾಥನು ಗೋಪೀಚಂದನವನ್ನು ಪ್ರಾರ್ಥಿಸುತ್ತಾ ಭಗವದ್ರೂಪಗಳನ್ನು ಸ್ಮರಿಸುತ್ತಾ ನಾಮಮುದ್ರೆಗಳನ್ನು ಧರಿಸುತ್ತಿರುವನು. ಗೋಪೀಚಂದನ ಪಾಪಜ್ಞಾಂ ವಿಷ್ಣುದೇಹ ಸಮುದ್ಭವಂ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ ಮುಕ್ತಿದೋ ಭವ. ಪ್ರತಿಪತಿ ಮನ್ಮಥಾಂತರ್ಗತ ಉಮಾಪತಿ ರುದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಭೂವರಾಹಾಯ ನಮಃ ಕೇಶವಾಯ ನಮಃ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಓಂ ಗೋವಿಂದಾಯ ನಮಃ ಓಂ ವಿಷ್ಣವೇ ನಮಃ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಋಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ. ಮುದ್ರೆಗಳನ್ನು ಧರಿಸುತ್ತಿರುವನು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ
ಅಜ್ಞಾನಂ ತಸ್ಯ ವೇದಿತ್ಯಂ ವಿಷ್ಟೋರ ಮಾರ್ಗಂ ಪ್ರದರ್ಶಯ ವೃದ್ಧೋಲ್ಕಾಯ ನಮಃ ಪಂಚಜನ್ಯ ನಿಜಧ್ವಂತ ಧ್ವಸ್ತ ಪಾತಕ ಸಂಶಯ ತ್ವಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವಪಾತಿನಂ ಮೋಹಲ್ಕಾಯ ನಮಃ ಬ್ರಹ್ಮಾಂಡ ಭುವನಾರಭ್ಯ ಮೂಲಸ್ತಂಭೋ ಗದಾಧರಃ ಕೌಮೋದಕೀಕರೇ ಯಸ್ಯ ತ್ವಾಂ ನಮಾಮಿ ಗದಾಧರಂ ಓಂ ವೀರೋಲ್ಕಾಯ ನಮಃ ಸಂಸಾರ ಭಯ ಭೀತಾನಾಂ ಯೋಗಿನಾಂ ಅಭಯಪ್ರದ ಪದ್ಮಹಸ್ತೇನ ಯೋ ದೇವೋ ಯೋಗೀಶಂ ತಂ ನಮಾಮ್ಯಹಂ ಓಂ ಜುಲ್ಕಾಯ ನಮಃ ನಾರಾಯಣ ನಮಸ್ತೇ ಸದೋ ನಾಮ ಮುದ್ರಾಂಕಿತಂ ನರಂ ದೃಷ್ಟ್ವೈವ ಲಭತೆ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕಃ ಸಹಸ್ರೋಲ್ಕಾಯ ನಮಃ ವೆಂಕಟನಾಥನು ಪ್ರಾಯಶ್ಚಿತ್ತ ಸಂಕಲ್ಪವನ್ನು ಮಾಡುತ್ತಿರುವನು ಪೂರ್ವಾಚರಿತ ಏಮಂಗುಣ ವಿಶೇಷಣಾಂ ಶುಭ ಪುಣ್ಯತಿಥೋ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅನಿರುದ್ಧ ಪ್ರದ್ಯುಮ್ನ ಸಂಗರಹಣ ವಾಸುದೇವ ನಾರಾಯಣಾಭಿನ್ನ ಶ್ರೀ ಲಕ್ಷ್ಮೀನೃಸಿಂಹ ಪ್ರೇರಣೆಯ ಶ್ರೀ ಲಕ್ಷ್ಮೀನೃಸಿಂಹ ಪ್ರೀತ್ಯರ್ಥಂ ಗೌತಮ ಗೋತ್ರೋದ್ಭವಸ್ಯ ವೆಂಕಟನಾಥ ಸರ್ವಣ ಮಮ ಕರಿಷ್ಯಮಾಣ ಸನ್ಯಾಸ ಯೋಗ್ಯತಾ ಪ್ರಾಪ್ತ್ಯರ್ಥಂ ಚತುಕೃಚ್ಛರಾತ್ಮಕಂ ಪ್ರಾಯಶ್ಚಿತ್ತಂ ಪ್ರಯತಿ ಕೃಚ್ಛರಂ ತತ್ತತ್ ಪ್ರತ್ಯಾಮ್ನಾಯೈಕ ಗೋ ನಿಷ್ಕ್ರಿಯ ದ್ವಾರ ಅಹಂಕರಿಷ್ಯೇ ತಥಾ ಸಕಲ ವಿಧ ಋಣಮೋಚನ ವಿಮೋಚನಾರ್ಥಂ ದೇವಶ್ರಾದ್ಧ ಋಷಿಶ್ರಾದ್ಧ ದಿವ್ಯಶ್ರಾದ್ಧ ಮನುಷ್ಯಶ್ರಾದ್ಧ ಭೂತಶ್ರಾದ್ಧ ಪಿತೃಶ್ರಾದ್ಧ ಮಾತೃಶ್ರಾದ್ಧ ಆತ್ಮಶ್ರಾದ್ಧ ರೂಪ ಅಷ್ಟಶ್ರಾದ್ಧಾನಿ ಗೋಬ್ರಾಹ್ಮಣ ಗುರುದೇವತಾನಾಂ ಸನ್ನಿಧೌ ಅಸ್ಮಿನ್ ಪವಿತ್ರ ಕಾವೇರಿ ನದೀತೀರೇ ಕರಿಷ್ಯೇ ದಕ್ಷಿಣಿ ಪ್ರಾಯಶ್ಚಿತ್ತ ಪ್ರತಿಕೃಚ್ಛರ ರೂಪದಲ್ಲಿ ವೆಂಕಟನಾಥನು ನಾಲ್ಕು ಜನ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಪ್ರದಾನ ಮಾಡುತ್ತಿರುವನು. ಚತುಃಕೃಚ್ಛರಾತ್ಮಕಂ ಪ್ರಾಯಶ್ಚಿತ್ತ ವನ್ನು ವೆಂಕಟನಾಥನು ದಕ್ಷಿಣ ಪ್ರದಾನದ ನ್ಯಾಯದಿಂದ ನಾಲ್ಕು ಜನ ಬ್ರಾಹ್ಮಣರಿಗೆ ಕೊಟ್ಟು ಪೂರೈಸುತ್ತಿರುವನು. ಇದರಂತೆ ದೇವಶ್ರಾದ್ಧ ಋಷಿಶ್ರಾದ್ಧ ದಿವ್ಯಶ್ರಾದ್ಧ ಮನುಷ್ಯಶ್ರಾದ್ಧ ಭೂತಶ್ರಾದ್ಧ ಪಿತೃಶ್ರಾದ್ಧ ಮಾತೃಶ್ರಾದ್ಧ ಆತ್ಮಶ್ರಾದ್ಧ ರೂಪ ಅಷ್ಟಶ್ರಾದ್ಧಗಳ ರೂಪದಲ್ಲಿ ಗೋಬ್ರಾಹ್ಮಣ ಗುರುದೇವತೆಗಳ ಸನ್ನಿಧಿಯಲ್ಲಿ ಅವರಿಗೆ ದಕ್ಷಿಣ ಪ್ರದಾನದಿಂದ ಪೂರೈಸುತ್ತಿರುವನು. ಬಿಂಬರೂಪಿ ಭಗವಂತನ ದಿವ್ಯಾನುಸಂಧಾನದಿಂದ ತತ್ತತ್ಕರ್ಮಗತ ಭಗವದ್ರೂಪಗಳ ಚಿಂತನೆಯೊಟ್ಟಿಗೆ ಗುರು ತತ್ತತ್ಕರ್ಮಗ ಭಗವದ್ರೂಪಗಳ ಚಿಂತನೆಯೊಟ್ಟಿಗೆ ಭಕ್ತಿ ಶ್ರದ್ಧೆಗಳಿಂದ ಶ್ರಾದ್ದಾದಿ ಕರ್ಮಗಳನ್ನು ನಿರ್ವಹಿಸಿದ ವೆಂಕಟನಾಥನು ಮಾಡಿದ ಕರ್ಮಗಳನ್ನು ಕಮಲೇಶನ ಪಾದ ಕಮಲಗಳಿಗೆ ಸಮರ್ಪಿಸುತ್ತಿರುವನು. ನಂದೇನದೋ ಸ್ವಾಮಿ ನಿಂದೇಯಿದೆಲ್ಲವೂ ನಂದನಂದನ ಗೋವಿಂದ ಹರಿ ಕೃಷ್ಣ ನಂದನಂದನ ಗೋವಿಂದ ಹರಿ ಕೃಷ್ಣ ನಂದೇನದೋ ಸ್ವಾಮಿ ನಿಂದೇಯಿದೆಲ್ಲವೂ ಜನನ ಮರಣ ನಿಂದೆ ಜನ್ಮ ಸಾಧನ ನಿಂದೆ ಜನನ ಮರಣ ನಿಂದೆ ಜನ್ಮ ಸಾಧನ ನಿಂದೆ ಕುಲದರಿ ನಿಂದೆ ನಂದನ ಜನನ ಮರಣ ನಿಂದೆ ಜನ್ಮ ಸಾಧನ ನಿಂದೆ ಅನುಕುಲದರಿವು ನಿಂದೆ ನಂದನಂದನ ತನು ಬರವು ನಿಂದೆ ಕಾಯ ದೊರವದು ನಿಂದೆ ತನು ಮನವು ನಿಂದೆ ಕಾಯ ದೊರವದು ನಿಂದೆ ಚಿನ್ಮಯರೂ
ಹರಿ ಕೃಷ್ಣನಂದೇ ನಗೋ ಸ್ವಾಮಿ ನಿಂದೇದೆಲ್ಲವೋ ನಂದೇ ನಗೋ ಸ್ವಾಮಿ ನಿಂದೇದೆಲ್ಲವೋ ಕಷ್ಟವು ನಿಂದೆ ನ್ಯಾಯ ನ್ಯಾಯವು ನಿಂದೆ ಕಾಯ ಕಷ್ಟವು ನಿಂದೆ ನ್ಯಾಯ ನ್ಯಾಯವು ನಿಂದೆ ಬಾಯಿ ಮಾತು ನಿಂದೆ ಬರುವ ಭಾಗ್ಯ ನಿಂದೆ ಕಾಯ ಕಷ್ಟವು ನಿಂದೆ ನ್ಯಾಯ ನ್ಯಾಯವು ನಿಂದೆ ಬಾಯಿ ಮಾತು ನಿಂದೆ ಬರುವ ಭಾಗ್ಯ ನಿಂದೆ ಕಾಯದ ಪಿತ ನಿನ್ನ ಮಾಯ ತಿಳಿಯದಯ್ಯ ಕಾಯದ ಪಿತ ನಿನ್ನ ಮಾಯ ತಿಳಿಯದಯ್ಯ ಕಾಯದ ಪಿತ ನಿನ್ನ ಮಾಯ ತಿಳಿಯದಯ್ಯ ನಂದನಂದನ ಗೋವಿಂದ ಹರಿ ಕೃಷ್ಣ ನಂದನಂದನ ಗೋವಿಂದ ಹರಿ ಕೃಷ್ಣ ನಂದೇನದು ಸ್ವಾಮಿ ನಿಂದೇದೆಲ್ಲವೋ ನಂದೇನದು ಸ್ವಾಮಿ ನಿಂದೇದೆಲ್ಲವೋ ಯಾತ್ರೆಯು ನಿಂದೆ ಕ್ಷೇತ್ರದ ಫಲ ನಿಂದೆ ತೀರ್ಥಯಾತ್ರೆಯು ನಿಂದೆ ಕ್ಷೇತ್ರದ ಫಲ ನಿಂದೆ ಸತ್ತಾತನೇ ಮನಿಂದೆ ನಂದನಂದನ ತೀರ್ಥಯಾತ್ರೆಯು ನಿಂದೆ ಕ್ಷೇತ್ರದ ಫಲ ನಿಂದೆ ಸತ್ತಾತನೇ ಮನಿಂದೆ ನಂದನಂದನ ಧಾತ್ರಿಯಲ್ ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ ಧಾತ್ರಿಯೋಳ್ ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ ಸ್ತೋತ್ರ ಮಾಡಿ ವಿಚಿತ್ರ ನಿನ್ನ ಹೃದಯ ನಂದೇನದು ಸ್ವಾಮಿ ನಿಂದೇದೆಲ್ಲವೋ ನಂದೇನದು ಸ್ವಾಮಿ ನಿಂದೇದೆಲ್ಲವೋ ನಂದನಂದನ ಗೋವಿಂದ ಹರಿ ಕೃಷ್ಣ ನಂದನಂದನ ಗೋವಿಂದ ಹರಿ ಕೃಷ್ಣ ನಂದೇನದೋ ಸ್ವಾಮಿ ನಿಂದೇದೆಲ್ಲವೋ ನಂದೇನದೋ ಸ್ವಾಮಿ ನಿಂದೇದೆಲ್ಲವೋ ಜ್ಞಾನಿ ಶಿರೋಮಣಿಗಳಾದ ವೆಂಕಟನಾಥನು ಜ್ಞಾನಿ ಶಿರೋಮಣಿಯಾದ ವೆಂಕಟನಾಥನು ಪ್ರಾಯಶ್ಚಿತ್ತಾಂಗವಾಗಿ ಸಪ್ತ ಶ್ರಾದ್ದಗಳನ್ನು ಮುಗಿಸಿ ಗೋದಾನಾದಿಗಳನ್ನು ಸತ್ಪಾತ್ರರಿಗೆ ನೀಡಿ ಗೋವುಗಳಿಗೆ ಗೋಗ್ರಾಸವನ್ನು ಕೊಟ್ಟು ಕಕ್ಷೋಪಸ್ಥಗಳನ್ನು ಬಿಟ್ಟು ಸರ್ವಾಂಗಕ್ಷೌರ ಮಾಡಿಸಿಕೊಂಡು ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿ ಗೋಪೀಚಂದ್ರನಿಂದ ನಾಮಮುದ್ರೆಗಳನ್ನು ಧರಿಸಿ ಪಾದದಿಂದ ಲಲಾಟದವರೆಗೆ ಎತ್ತರವಿರುವ ಬೆರಳಿನ ಗಾತ್ರದ 9 ಗ್ರಂಥಿಗಳಿಂದಲೂ ಪರ್ವಗಳಿಂದಲೂ ಕೂಡಿದ ದಂಡಕ್ಕೆ ಓಂಕಾರ ಪುರುಷ ಓಂಕಾರ ಪುರುಷ ಸೂಕ್ತ ಕೇಶವಾದಿ 24 ನಾಮಗಳಿಂದ ಅಭಿಷೇಕ ಮಾಡುವನು. ಪೂರ್ವೋತ್ತರ ಪೂರ್ವೋತ್ತರ ಪೂರ್ವೋತ್ತಯೇವಂಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭದಿದೌ ಅಸ್ಮದ್ಗುರುವಂತರ್ಗದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗದ ವರಾಹಭಿನ್ನ ದ್ರವರೂಪಿ ಶ್ರೀಹರಿಪ್ರೇರಣಯಾ ಶ್ರೀಹರಿಪ್ರೀತ್ಯರ್ಥಾಂ ತುರೀಯಾಶ್ರಮ ಸ್ವೀಕಾರ ಯೋಗ್ಯತಾ ಸಿದ್ಧ್ಯರ್ಥಂ ಅಸ್ಯಾಂ ಕಾವೇರಿ ನದ್ಯಾಂ ಪ್ರಾತಃ ಸ್ನಾನಮಹಂ ಕರಿಷ್ಯೇ.
समस्त जगदाधार शंख चक्र गदाधर देहि देहि ममानुद्याम युष्मतीर्थ निषेवदे समस्त जगदाधार शंख चक्र गदाधर देहि देहि ममानुद्याम युष्मतीर्थ निषेवदे समस्त जगदाधार शंख चक्र गदाधर देहि देहि ममानुद्याम युष्मतीर्थ निषेवदे वायो भुवस्तद ऊर्जे ददातद महेरणा आदचक्षासे यो वशिवता भोरसस्तस्य भाजयते हदाः उषतीरेव मातराः तस्मारङ्गमाम भोजस्य क्षजा जिन्वथ आपो जदजाथा चदः ಹರಿಸ್ಮರಣೆಯೊಟ್ಟಿಗೆ ವೆಂಕಟನಾಥರು ವಸ್ತ್ರವನ್ನು ಧರಿಸುತ್ತಿರುವರು ಯುವಂ ವಸ್ತ್ರಾಡಿ ಪೀಪಸಾವ ಸಾಥೇ ಯುವೋರಚ್ಛಿದ್ರಾಮಂತವೋ ಹಸರ್ಗಾಃ ಅವಾತಿರತಮದೃತಾದಿ ವಿಶ್ವಾರತೇನ ಮಿತ್ರಾವರುಣಾ ಸಚೇಥೇ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಉಪೇಂದ್ರಾಯ ನಮಃ ವಸ್ತ್ರಂ ಸಮರ್ಪಯಾಮಿ ವಸ್ತ್ರಂ ಧಾರಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಉಪೇಂದ್ರಾಯ ನಮಃ ವಸ್ತ್ರಂ ಧಾರಯಿಷ್ಯಾಮಿ ವೆಂಕಟನಾಥನು ಗೋಪೀಚಂದನವನ್ನು ಪ್ರಾರ್ಥನೆ ಮಾಡಿ ನಾಮಮುದ್ರಾದಿಗಳನ್ನು ಧರಿಸುತ್ತಿರುವನು ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ಓಂ ವಿಶ್ವವೇ ನಮಃ ಓಂ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಋಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಾನಂದಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ಓಂ ಕೃದ್ಧೋಲ್ಕಾಯ ನಮಃ ಪಂಚಜನ್ಯನಿಜಭ್ರಾಂತ ಸ್ವಸ್ಥಪಾತಕ ಸಂಶಯಃ ಪಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವಪಾತಿನಂ ಓಂ ಮಹೋಲ್ಕಾಯ ನಮಃ ಬ್ರಹ್ಮಾಂಡಭುವನಾರಭ್ಯ ಮೂಲಸ್ತಂಭೋ ಗದಾಧರಃ ಕೌಮೋದಕೀಕರೇ ಯಸ್ಯ ತ್ವಾಂ ನಮಾಮಿ ಗದಾಧರಂ ಓಂ ವೀರೋಲ್ಕಾಯ ನಮಃ ಸಂಸಾರಭಜ ಭೀತಾನಾಂ ಯೋಗಿನಾಂ ಅಭಯಪ್ರದ ಪದ್ಮಹಸ್ತೇನ ಯೋ ದೇವೋ ಯೋಗೇಶಂ ತಂ ನಮಾಮ್ಯಹಂ ಓಂ ಜ್ಯುಲ್ಕಾಯ ನಮಃ ನಾರಾಯಣ ನಮಸ್ತುಭ್ಯಂ ನಾಮ ಮುದ್ರಾಂಕಿತಂ ನರಂ ದೃಷ್ಟ್ವೈವ ಲಭತೆ ಮುಕ್ತಿಂ ಚಂಡಾಲೋ ಓಂ ಸಹಸ್ರೋಲ್ಕಾಯ ನಮಃ ವೆಂಕಟನಾಥನು ದಂಡಕ್ಕೆ ಶಾಸ್ತ್ರೀಯವಾದ ರೀತಿಯಲ್ಲಿ ಅಭಿಷೇಕವನ್ನು ನಿರ್ವಹಿಸುತ್ತಿರುವನು ಓಂ 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 ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಹ ಭೂಮಿಂ ವಿಶ್ವತೋ ಭೃತ್ವಾ ಅತ್ಯತಿಷ್ಠದ್ ದಶಾಂಗುಲಂ ತಸ್ಮಾದಶ್ವಾ ಅಜಾಯಂತ ಏಕೇಚೋ ಭಜಾರತಃ ಗಾವೋಹ ಜಗ್ನಿರೇ ತಸ್ಮಾತ್ ತಸ್ಮಾತ್ ಜಾತ ಅಜಾವಯಃ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾನಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಬಿಬಧನಯತಾಸ್ತೇ ಧಾತಾ ಪುರಸ್ತಾದ್ಯಮುಧಾ ಜಹರ ಚಕ್ರಃ ಪ್ರವಿದ್ವಾನ್ ಪ್ರತಿಶಶ್ಚತಸ್ರಃ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಮ್ಯಃ ಪಂಥಾ ವಿದ್ಯತೆ ಜನಾಯ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಚಂದೇ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಓಂ ಗೋವಿಂದಾಯ ನಮಃ
ओम विष्णवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम श्रीधराय नमः ओम हृषीकेशाय नमः ओम पद्मनाभाय नमः ओम दामोदराय नमः ओम संगरहणाय नमः ओम वासुदेवाय नमः ओम प्रद्युम्नाय नमः ओम अनिरुद्धाय नमः ओम पुरुषोत्तमाय नमः ओम अधोक्षदाय नमः ओम नारसिंहाय नमः ओम अच्युताय नमः ओम जनार्दनाय नमः ओम उपेन्द्राय नमः ओम हरजे नमः ओम श्रीकृष्णाय नमः गुरुगळ आदेशानुसार वेंकटनाथनु संकल्पपूर्वकवागि स्वस्ति वाचनादिगळन्नु निर्वहिसि सन्यासं कर्तुं ब्रह्मान्वाधानं करिष्ये एंदु संकल्पिसि विधिपूर्वकवागि अग्निमुखदल्लि ब्रह्मान्वाधानवन्नु निर्वहिसुत्तिरुवनु ओम ಆಚಮ್ಯ ಕೇಶವ ಮುಂದೆ ಕೂಡಿಸೋರ್ನ ಅಲ್ಲಿ ಮುಂದೆ ದೇವ್ರ ಮುಂದೆ ಇಟ್ಬಿಡ್ರಿ ಆಚಮ್ಯ ಹೇಳು ಅವ್ರು ಅಚಿಕೇಶ್ವ ಅಶ್ವ ಪ್ರಣಮಸ್ಯ ಅವ್ರು ಅವರೇ ಮಾಡ್ತಾರೆ ರಾಯರು ಮಾಡ್ತಾರೆ ಎಲ್ಲ ಅವ್ರಿಗೆ ತೋರಿಸಿ ಹನ್ಮೇಶ್ ಹನ್ಮೇಶ್ ಆಚಮ್ಯ ವೆಂಕಟನಾಥರು ಆಚಮನ ಮಾಡ್ತಾ ಇದ್ದಾರೆ ಆಚಮ್ಯ ಕೇಶವಾಜ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಜ ಸ್ವಾಹ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಶಂಕರಹರಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಾಯ ನಮಃ ನರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾತ್ಯಚ್ಛಂದ ಪ್ರಾಣಾಯಾಮ ಯೋಗ ಓಂ ಭೂಂ ಭುವಾಂ ಸ್ವಾಹಾಂ ಜನಾಂ ತಪಾಂ ಸತ್ಯಂ ತತ್ಸವಿತ್ರವೇಣ ಭರ್ಗೋ ದೇವಸ್ಯ ಧೀಮಹಿ ದಿಯೋ ನಃ ಪ್ರಚೋದಯಾತ್ ಪೂರ್ವಂತರ್ಗದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಭಿನ್ನ ಲಕ್ಷ್ಮೀ ನೃಸಿಂಹ ಪ್ರೇರಣೆಯ ಲಕ್ಷ್ಮೀ ನೃಸಿಂಹ ಪ್ರೀತ್ಯರ್ಥಂ ಸಂನ್ಯಾಸಾಂಗತ್ವೇನ ವಿಹಿತಂ ಬ್ರಹ್ಮಾನ್ವಾಧಾನ ಹೋಮಂ ಕರಿಷ್ಯೇ ಮಂತ್ರಾಕ್ಷರ ನೀರನ್ನು ಬಿಡ್ತಾ ಇದ್ದಾರೆ ನಾರಾಯಣ ವೆಂಕಟನಾಥರು ಅಗ್ನಿ ಆವಾಹನ ವಿನಿಯೋಗ ಓಂ ಜುಷ್ಟೋದವೋ ದಾತೇಥರ ದ್ರೋಣ ಇಮನ್ನೋ ಅಗ್ನಿ ಉಪಾದಾಯ ವಿದ್ವಾನ್ ವಿಶ್ವಾ ಅಗ್ನಿ ಅಭಿಯುಜೋ ವಿಹತ್ಯ ಶತ್ರು ಜತಾ ಮಾ ಭಾರ ಭೋಜನಾದಿ ಏಶ್ಚಗ್ನ ಇಹ ಹೋತಾ ನಿಷೇಧಾರಬ್ಧ ಸ್ವಪೋರ ಏತಾ ಭಾವಾನಃ ಅವತಾಂ ತ್ವಾರೋದಾಸಿ ವಿಶ್ವಮಿನ್ವೇಜಾ ಮಹೇಶೋ ಮನಸಾಯ ದೇವಾನ್ ಅಗ್ನಿ ಪ್ರತಿಷ್ಠಾಪನೇ ವಿನಿಯೋಗಃ ಸಮಸ್ತೋ ವ್ಯಾಹೃತಿ ಪರಮೇಷ್ಠಿ ಪ್ರಜಾಪತಿ ಪ್ರಜಾಪತಿರ ಬೃಹತಿ ಅಗ್ನಿ ಪ್ರತಿಷ್ಠಾಪದೇ ವಿನಿಯೋಗಃ ಓಂ ಭೂರ್ಭುವಸ್ವರೋಂ ಎರಡು ಸಮಿತನ್ನು ಅಗ್ನಿದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ರುಕ್ಷಕ ನಾಮಕಂ ಅಗ್ನಿ ಪ್ರತಿಷ್ಠಾಪಯಾಮಿ ಸಮಿದ್ವಯಂ ಆಜ್ಯೇನ ಸಹ ಅಗ್ನೌ ನಿಕ್ಷಿಪೇದ್ ಷೋಡಶ ಸಂಸ್ಕಾರ ಸಿದ್ಧ್ಯರ್ಥಂ ವ್ಯಸ್ತ ಸಮಸ್ತ ವ್ಯಾಹೃತ್ಯ ಆಜ್ಯಾಹುತಿಂ ಘೋಷೇ ಓಂ ಭೂ ಸ್ವಾಹ ಅಗ್ನಯೇ ಶ್ರೀ ಅನಿರುದ್ಧಾಯೇ ದಂದಮಃ ಓಂ ಭೂ ಸ್ವಾಹ ವಾಯವೇ ಶ್ರೀ ಪ್ರದ್ಯುಮ್ನಾಯೇ ದಂದಮಃ ಓಂ ಸ್ವಸ್ವಾಹ ಸೂರ್ಯಾಯ ಸಂಗ್ರಹಣಾಯೇ ದಂದಮಃ ಓಂ ಭೂರ್ಭುವ ಸ್ವಾಹ ಪ್ರಜಾಪತೇ ಶ್ರೀ ವಾಸುದೇವಾಯೇ ದಂದಮಃ ಸಾಂಗದಾ ಸಿದ್ಧ್ಯರ್ಥಂ ಪೂರ್ಣಾಹುತಿಃ ಹೋಷ್ಯೇ ಓಂ ಭೂ ಸ್ವಾಹ ಪ್ರಜಾಪತೇ ಶ್ರೀ ನಾರಾಯಣಾಯೇ ದಂದಮಃ ಅಗ್ನಿ ಪ್ರಾರ್ಥನಾ ಓಂ ಚತ್ವಾರಿಷಂಗಾತ್ರಜೋ ಅಸ್ಯ ಪಾದಾ ದ್ವೇಷೀ ಋಷೇ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ವೇಷಭೋರೋ ರವೀತಿ ಮಹೋ ದೇವೋ ಮರ್ತ್ಯಾಂ ಆವಿವೇಶ ಮುಖ್ಯ ಪ್ರಾಣ ಪ್ರಾರ್ಥನಾ ಉದ್ಯದ್ರವಿ ಪ್ರಕರ ಸನ್ನಿಭಮಚ್ಯುತಾಂಗೇ
سواسينا مسيا نوتي نوتيا بجا بروبرتيم ديايت غدا بهاي كرام زوجت أنجليم تام برانم جد هشتا دنو مونناتا كرما شكتيم برجورا مديانا أنغارا برنا ما بيتوندا بهي بربابي وياتم برشوا دنو دارا ميكابيرام ديايت أجهيشا بروهودا مغيستو بدبي أبي تامات بابدبي بديبار يندم أغني ويشوان رجاندل لغوترم برانغ مغو أغنان درغدا مكه برانام درغدا شري برشوراما ماماسن مغو بردو بابا أغني برشه جنام ओम क्लीम कृष्णा जस अल्लाह अल्लाह ओम ओम नमो नारायणाय स्वाहा ओम ओम नमो नारायणाय नमः ओम ओम नमो नारायणाय स्वाहा ओम ओम नमो नारायणाय नमः ओम ओम नमो नारायणाय स्वाहा ओम ओम नमो नारायणाय नमः ओम ओम नमो नारायणाय स्वाहा ओम ओम नमो नारायणाय नमः ओम ओम नमो नारायणाय स्वाहा ओम ओम नमो नारायणाय नमः ओम ओम नमो नारायणाय स्वाहा ओम ओम नमो नारायणाय नमः ओम ओम नमो नारायणाय स्वाहा ओम नमो नारायणाय नमः ओम सिंबोर्व स्वाहा तत्सवितरुवरे नंबर गो देवस्यादिमे दियो योरप्रजोर्या सत्यं तर्तेन परशिंचयामि ओम क्लीम Klim Krishna Yaswaha, Om Klim Krishna Yaidan Namah, Om Klim Krishna Yaswaha, Om Klim Krishna Yaidan Namah, Om Klim Krishna Yaswaha, Om Klim Krishna Yaidan Namah, Om Klim Krishna Yaswaha, Om Klim Krishna Yaidan Namah, Om Klim Krishna Yaswaha, Om Klim Krishna Yaidan Namah, Om Klim Krishna Yaswaha, Om Klim Krishna Yaidan Namah, يتين يونم تسويتي سردام ميدام إشف برقيام بديام بدهم سجم بلم آيشف ديجا آروك يلديه بيهم جماهد إشف مرتيا چدا بوكتيا تپو يدك رياديشو نونم سمبورنتا ياتي ستيو بندي تمچتم ممترهيدن كرياهينم بھكتيهينم رمابتي يتكرتم تمجا ديبا پرپورنم تدستمي أنين برمحان وادحان خومين بھارتی رمنا مكح پرانان درگد لکشوين زم ما بريدان سبريدو برضو بودو شري كريشنا أرحنا مستو أنصندان بورو كواجي وينكتن آثانو نيرواهي سالبا إنغ وينكتن آثان إندا نيرواهي سالبتا برمان وادانو سماحتا وايتو هو مونغيشدا وينكتن آثانو أغنية سامي بدللي بليا وستبانو هاكي كوندو ديانا دللي أنتر مخنا غوتيروبرم كرونا مورتي آدا شري هري ತನ್ನಲ್ಲಿ ನಿಂತು ಜ್ಞಾನಪ್ರದವಾಗಿ ಮಾಡಿ ಮಾಡಿಸಿದ ಎಲ್ಲವನ್ನು ನೆನೆದು ಆನಂದ ತುಂಡಿಲನಾಗಿ ಭಗವದ್ ಸ್ತುತಿಯನ್ನು ಮಾಡುತ್ತಿರುವನು ತನ್ನಲ್ಲಿ ನಿಂತು ಭಗವಂತನು ಜ್ಞಾನಪ್ರದನಾಗಿ ಮಾಡಿ ಮಾಡಿಸಿದ ಎಲ್ಲವನ್ನು ನೆನೆದು ಆನಂದ ತುಂಡಿಲನಾಗಿ ಭಗವದ್ ಸ್ತುತಿಯನ್ನು ಮಾಡುತ್ತಿರುವನು ವಾಮಬಾಹು ಕೃತವಾಮಕಪೋ ملغيت بروح أدھرار پيت ويره كومالانگولي بھی آشريت مارگم كومالانگولي بھی آشريت مارگم غوبائي ريتي
ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಕಸ್ತೂರಿ ತಿಲಕದಿ ಹೊಳೆವಲನಾಟ ಮಸ್ತಕದಲ್ಲಿ ಮಾಣಿಕ್ಯದ ಕಿರೀಟ ಕಸ್ತೂರಿ ತಿಲಕದಿ ಹೊಳೆವಲನಾಟ ಹಸ್ತದಿ ಕೊಳಲ ನೋಡುವ ನೋಟ ಹಸ್ತದಿ ಕೊಳಲ ನೋಡುವ ನೋಟ ಹಸ್ತದಿ ಕೊಳಲ ನೋಡುವ ನೋಟ ಹಸ್ತದಿ ಕೊಳಲ ನೋಡುವ ನೋಟ ಕೃಷ್ಣಾಯಣಮಲ ದಲ್ಲಿ ಲೋಲಾಟ ಸೊಬಗಿನ ಸುರಿಗೂಳು ಮಗಮಗಿಸುವ ಸೊಬಗಿನ ಸುರಿಗೂಳು ಚಿಗುರು ತುಳಸಿವನ ಮಾಲೆಯ ಕೊರಳು ಮಗಮಗಿಸುವ ಸೊಬಗಿನ ಸುರಿಗೂಳು ಚಿಗುರು ತುಳಸಿವನ ಮಾಲೆಯ ಕೊರಳು ಮಗಮಗೆ ಸಂತು ದೂರ ಬಿಟ್ಟರಲು ದೂರ ದೂರ ಬಿಟ್ಟರಲು ಸೊಗಸಿವನ ಸೊಗಸಿವನ ಭಯ
ವಿರಾಜಿತರು ವೈರಾಗ್ಯ ಸ್ವರೂಪರು ಸಂತತ ಹರಿಚಿಂತನಾಪರರು ಆದ ವೆಂಕಟನಾಥರು ಎರಡನೆಯ ದಿನದಂದು ಉದಯದಲ್ಲಿ ಯಥಾವತ್ತಾಗಿ ಸಂಕಲ್ಪಪೂರ್ವಕವಾಗಿ ಸ್ನಾನಾದಿಗಳನ್ನು ಮಾಡಿ ಸ್ಥಾಲಿನಿಪಾಕಾದಿಗಳನ್ನು ಆಚರಿಸಿ ಪುರುಷಸೂಕ್ತ ಹೋಮವನ್ನು ಸಕಲ ಪಾಪಗಳ ನಿವೃತ್ತಿದ್ವಾರ ಅವಯವಗಳ ಪರಿಶುದ್ಧಿಗಾಗಿ ವಿರಜಾ ಹೋಮವನ್ನು ಮಾಡುತ್ತಿರುವರು ಸಕಲ ಅವಯವಗಳ ಪರಿಶುದ್ಧಿಗಾಗಿ ವಿರಜಾ ಹೋಮವನ್ನು ಮಾಡುತ್ತಿರುವರು ಪೂರ್ವೋಚ್ಚರಿತೇ ಮಂಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೋ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಭಿಷೇಕ ತ್ರಿವಿಕ್ರಮವರ ಆಪೋ ಹಿಷ್ಟಾಭಯೋಸ್ತಾದ ಊರುಚೇದಾಧಾತನ ಮಹೇರ್ಣಾಚಕ್ಷಾಸೆ ಯೋ ವಶಿವತಾ ಬೋಧಸಸ್ತಸ್ಯ ಭಾಜತೇ ಹನಃ ಉಷತೀರೇವ ಪಾತರಾಃ ತಸ್ಮಾ ಅಂಗಭಾವ ಭೋಜಸ್ಯ ಕ್ಷಜಾ ಜಜಿಲ್ಬಾಥ ಆಪೋ ಜನಜಾಥಾ ಚನಃ ವೆಂಕಟನಾಥರು ಹರಿಸ್ಮರಣೆಯೊಟ್ಟಿಗೆ ವಸ್ತ್ರಧಾರಣೆಯನ್ನು ಮಾಡುತ್ತಿರುವರು ಸಮಸ್ತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಉಪೇಂದ್ರಾಯ ನಮಃ ವೆಂಕಟನಾಥರು ಭಗವನ್ನಾಮ ಸಂಕೀರ್ತನೆ ಮಾಡುತ್ತಾ ನಾಮಗಳನ್ನು ಮುದ್ರೆಗಳನ್ನು ಧರಿಸುತ್ತಿರುವರು ಗೋಪಿ ಚಂದನ ಪಾಪಘ್ನಂ ವಿಷ್ಣುದೇಹ ಸಮುದ್ರಂ ಚಕ್ರಾಂಕಿತನ ವಸ್ತುಭ್ಯಂ ಧಾರಣಾತ್ ಮುಕ್ತಿತೋ ಭವ ಪೂರ್ವೋಚ್ಚರಿತ ಏವಂ ಕರ್ಗಮನ್ ನಾಮ ಮುದ್ರೆಗಳನ್ನು ಧರಿಸುತ್ತಿರುವರು ಪೂರ್ವೋಚ್ಚರಿತಂಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಜಿತೌ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅನಿರುದ್ಧ ವೃದ್ಧಿಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಲಕ್ಷ್ಮೀ ನೃಸಿಂಹ ಪ್ರಣಯ ಲಕ್ಷ್ಮೀ ನೃಸಿಂಹ ಪ್ರೀತ್ಯರ್ಥಂ ಸಂನ್ಯಾಸಾಂಗತ್ವೇನ ವಿಹಿತಂ ಪ್ರಾಣಾದಿ ಹೋಮಪೂರ್ವಕಂ ಪುರುಷಸೂಕ್ತ ಹೋಮಂ ತಥಾ ಜ್ಞಾನ ಯೋಗ್ಯತಾ ಪ್ರಾಪ್ತ್ಯರ್ಥಂ ಉಪಪಾತಕಾದಿ ಸಕಲ ಪಾಪ ನಿವೃತ್ತಿ ಪೂರ್ವಕ ಸ್ವಾವಯವ ಶುದ್ಧ್ಯರ್ಥಂ ವಿರಜಾ ಹೋಮಂ ಕರಿಷ್ಯೇ ಅಗ್ನಿ ಆವಾಹನ ವಿಧಿಯೋಗ ಓಂ ಜುಷ್ಟೋ ದಬೋ ದಾತೆ ಧೃತರೋಡ ಇಮಂದೋ ಅಗ್ನಿಮಪಾದಾಹಿ ವಿದ್ವಾನ್ ವಿಶ್ವಾ ಅಗ್ನಿ ಅಭಿಯುಧೋ ವಿಹತ್ಯ ಶತ್ರು ಯತಾಮಾಭಾರ ಭೋಜಾದೀನಿ ಯೇ ಚಕ್ತ ಇಹ ಹೋತಾ ಶೀರಾದಬ್ಧ ಸುಪೋರ ಏತಾಭಾವಾನ ಅಪಾದಾನ್ ತ್ವಾರೋ ದಾಸಿ ವಿಶ್ವಮಿನ್ವೇದಾ ಭೇಸೋ ಮನಸಾ ಜಾದೇವಾದ ಅಗ್ನಿ ಪ್ರತಿಷ್ಠಾಪನೆ ವಿನಿಯೋಗ ಸಮಸ್ತೋ ವ್ಯಾಹೃತಿ ಪ್ರಜಾಪತಿ ಪ್ರಜಾಪತಿರ ಬೃಹತಿ ಪ್ರಜಾಪತಿ ಶ್ರೀ ವಾಸುದೇವಾಯ ನಮಃ ಓಂ ಸಂಗತಾ ಸಿದ್ಧಾರ್ಥಂ ಓಂ ಪೂರ್ಣಾಹುತಿ ಹೋಮೇ ವಿನಿಯೋಗಃ ಓಂ ಭೂರ್ಭುವಃ ಸ್ವಃ ಆ ಪ್ರಜಾಪತಿ ಶ್ರೀ ನಾರಾಯಣಾಯ ನಮಃ
أغني براثنا أم جتبارشن غابتدو أسيا بادا بيشي رشوي سبتهاستا سوسيا تدها بدو برش أور بيت بهودي بو مرتيا أبي بيشا كبران براثنا وجه دربي بركرا زنني بمشو دانك سواسي نما سنو دنيتيا بجا بروبرتيم جاية غدا بيعكرام سكوتان جليم تام برانم جدشت زنو مننتا كرما شكتيم പരശുരാമ ധ്യാനം അംഗാരവർണം അവിതോണ്ട അവിതോണ്ട ബഹിപ്രഭാവീ വ്യാപ്തം പരശ്വധർധനമേ ധനുർമേഘഗിരം ജായേത് അജേശ പുരുഹൂത മുഖൈസ്തുപദ്വീ ആവീതമാത്മപദവീം പ്രതിപാദയന്തം അഗ്നേ വൈശ്വാനര ചാണ്ഡില്യ ഗോത്രമേ തദ്ദേശാരൂഢവരപ്രദ മുഖ്യപ്രാണശ്രീ പരശുരാമ മുഖ്യപ്രാണ മുഖോ വരദോ ഭവ أغني برشيتنام تات سبيدروبرين يمبرغو دهسيا ديمه يوجونا برجوديا آت أجدي أنو من يسوام أنمدي أنو من يسوام سرسودي أنو من يسوام ديبسنغ برزبها أجنى لنكرنام أغنية نمها كتاواهنا يمها كتاشنا يمها كريشنا برتواني نمها سبتجخوا ينمها إشوارا ينمها جاتبهدسي نمها ओम यज्ञ पुरुषांतरामि पुरुषरामाज नमः अत्र प्रधानम् अथ प्रधानम् ओम प्राणाज स्वाहा ओम इदं प्राणाय नमः ओम अपानाज स्वाहा अपानाय नमः ओम व्यानाज स्वाहा व्यानाय नमः ओम उदानाज स्वाहा उदानाय नमः ओम समादाज स्वाहा समानाय नमः सहस्रशीर्षा पुरुषः सहस्राक्षः सहस्रपाद सर्वभौमिं विश्वतो वृत्त्वा अप्तदशाङ्गुलं स्वाहा इदं पुरुषाय नमः पुरुष एवेदं सर्वं यद्भूतं यच्च भव्यम् उदामृतत्पश्येषानः इदं देनादिरोहति इदं पुरुषाय स्वाहा इदं पुरुषाय नमः एतावानस्य महिमा अतो ज्यायागश्च पुरुषः पादोऽस्य विश्वभूतादि त्रिपादस्यामृतकोटिः स्वाहा इदं पुरुषाय स्वाहा इदं पुरुषाय नमः येन यज्ञमयदं तदेवाः तादिधर्माणि प्रथमान्यासन्द ते हताकं महिमानस्त चन्ते यत्र पूर्वे साध्यास्सन्ति देवा स्वाहा इदं पुरुषाय स्वाहा इदं पुरुषाय नमः विरजा अथाय विरजा होमम् अधिकारबक्नीवे ओम प्राणापानो व्यानो दान समानामे शुद्ध्यन्तां ज्योतिरहं विरजा विपात्मा भोजा सग्गस्वाहा इदं प्राणादिभ्यो नमः ओम वांग मनश्चक्षुश्रोत्र जिह्वघ्राणरेतो बुद्ध्या कोटिस्संकल्पामे शुद्ध्यन्तां ज्योतिरहं विरजा विपात्मा भोजा सग्गस्वाहा ओम वागादिभ्यो नमः ओम त्वच्चरम मनःसरुधो मे वाज स्थाय मे अशुद्धं तां ज्योतिरहं विरजा विपात्मा भोजा सग्स्वाहा त्वगादिभ्यो नमः ॐ शिरः पाणिपादपार्श्वपृष्ठो हृदजो शिरो मे पायभो मे अशुद्धं तां ज्योतिरहं विरजा विपात्मा भोजा सग्स्वाहा शिर अदिभ्यो नमः उत्तिष्ठ पुरुष हरित पिङ्गल लोहिताक्षिदेहि ददापादि मे अशुद्धं तां ज्योतिरहं विरजा विपात्मा भोजा सग्स्वाहा पृथिव्यादिभ्यो नमः पृथिव्यापस्तेजो वायुवाकाशामे शुद्ध्यं तां ज्योतिरहं विरजा विपात्मा भोजा सग्स्वाहा पृथिव्यादिभ्यो नमः ॐ रूपरसगन्धस्पर्श गन्धामे शुद्ध्यं तां ज्योतिरहं विरजा विपात्मा भोजा सग्स्वाहा ओम मनोवाक्काय कार्मिणे मे शुद्धं तां ज्योतिरहं विरजा विपात्मा भोजा सग्स्वाहा अव्यक्त भावयो रंगा ज्योतिरहं विरजा विपात्मा भोजा सग्स्वाहा आत्मा मे शुद्धं तां ज्योतिरहं विरजा विपात्मा भोजा सग्स्वाहा अंतरात्मा मे शुद्धं तां ज्योतिरहं विरजा विपात्मा भोजा सग्स्वाहा कृते स्वाहा क्षुत्पिपासाच स्वाहा विविष्टे स्वाहा ऋग्विधादा जस्वाहा कशोत्का जस्वाहा क्षुप्तिपासा जस्वाहा क्षुप्तिपासावदान् ज्योष्ठावलक्ष्मीं नाशजाम्यहम् अभूत्यवसमध्यं च सर्वां निरुणदमे पाप्मानग् स्वाहा
أمنامايا برانامايا منومايا بيدانامايا مانامدامايا أبما ميشوديم تام جوتيرهم بيرجا بيباتما بوجا سغسواها رمانيامايا أنامايا دي بيونا ماما سهسرزيرشابرها سهسراكش سهسربات سبهم بشبطو برتوا أبتدوشتبدهم غلام ورجايبيدكم زربم يطوطن يتشبهم رتام تتسيشانها يدم نيراتيوهدي يجنين يجنميجن دريبا تالثرمان برتمان ياسند تهراكم ميبان السلند يطرقور ميساب ياسند دريبا أوم عدبي بروهيت يبجسيا ديما برتجم هودارم رتدهاتارم عدف پوروه برشي بريد دودا ديروتا صديما ايهاقچ تسواها اوم اشت ورجيت باباج بستو باج بست ديما وصمدا پرارپجت شرشتتما جگرمنا پیاجستو مدهم تو اندراج بھاگم ورجسپتی پجسپتی دیدورا پجسوسواها اوم اگنایا ہی بیت دیگر دانو حفظ श्रद्धां मेधां यश प्रज्ञां विद्यां बुद्धिं श्रियं बलमाजुष्यं तेज आरोग्यं देहि मे अव्यवाहद पुनः परिषेचनम् ओं भूर्भुवस्वः तत्सवितुर्वरेण्यं भर्गो देवस्याधिभिः धियो योरप्रचोदयात् यस्य स्मृत्या च नामोक्त्या तपो यज्ञक्रियादिषो न्यूनं सम्पूर्णताम् यादि सत्यं देतमच्युतं मन्त्रहीनं क्रियाहीनं भक्तिहीनं रमापत् कर्तम तमया देव परिपूर्णं ततस्तुमे अनेन विरजा होमेन भारती रमणोक्ष प्राणान्तरगत लक्ष्मी नृसिंहाभिन्न परशुराम प्रियदान सुप्रीतो वरदो भवतु श्रीकृष्णार्पणमस्तु हरे श्रीनिवासाम हेल्तिरा ரைட் துயலகி நின்ன பதயுக பக்தி நீ நின்ன குணகண ஸ்தவனமானுவே நானமினித்து சேவைய நித்துயனகே நின்ன பதயுக பக்தி நீ நின்ன குணகண ஸ்தவனமானுவ ஞானமினித்து என்ன மனதலி நீனே நின்று கண்ண காரவமாடிமா சேஷகிரிவாச என்ன நீ தன்ய தன்ய தன்யாலெந்தெனி சென்னலோகதி சேஷகிரிவாச ஜய ஜயது சடகூர்ம ரூபனி ஜய ஜயது கிட்டி சிம்ஹவாமனா ஜய ஜயது பிரபுராம ரகுகுல சோம ஸ்ரீராம ஜய ஜயது சிறியது வரேண்யனே ஜய ஜயது ஜனமோஹ புத்தரே ஜய ஜயது கலி கல்மஷத்மனே கல்கிராமகனே ವಿರಜ ಹೋಮವನ್ನು ಮುಗಿಸಿದ ವೆಂಕಟನಾಥರು ಜಲಾಶಯಕ್ಕೆ ಬಂದು ನೀರಿನ ಮಧ್ಯದಲ್ಲಿ ನಿಂತು
ಸರ್ವ ಭೂತಗಳಿಗೆ ಅಭಯ ನೀಡುತ್ತಿರುವರು. ಸಂಚಿಂಚ ಸರ್ವಭೂತೇಭ್ಯೋ ದದಾಮ್ಯಭಯ ದಕ್ಷಿಣಾಂ ಪದ್ಭ್ಯಾಂ ಕರಾಭ್ಯಾಂ ವ್ಯಹರನ್ನಾಹಂ ವಾಕ್ಕಾಯ ಮಾನಸೈಃ ಕರಿಷ್ಯೇ ಪ್ರಾಣಿನಾಂ ಪೀಡಾಂ ಪ್ರಾಣಿನಸ್ಸಂತು ನಿರ್ಭಯಾ ನಕರಿಷ್ಯೇ ಪ್ರಾಣಿನಾಂ ಪೀಡಾಂ ಪ್ರಾಣಿನಸ್ಸಂತು ನಿರ್ಭಯಾಃ ದೇಹೇ ಜಲೇ ಅಂಬರೇ ಭೂಮೌ ಸ್ಥಾವರೇ ಜಂಗಮಾಶ್ಚಯೇ ಸ್ಥಾವರ ಜಂಗಮಾಶ್ಚಯೇ ಲೋಮ ವಸ್ತ್ರಾದಿ ಧಾನ್ಯೇಷು ಶೇರೇ ಶ್ವಾಸನೇಷು ಜ ತೇ ಸ್ವಪಂತು ವಿಶುದ್ಧ್ಯಂತು ಸುಖಂತೋ ಸುಖತೋ ಮಧ್ವಯಂ ವಿನಾ. ಈ ಲೋಕದಲ್ಲಿ ಜೀವಿಸುತ್ತಾ ನಾನು ವಿಹರಿಸುವಾಗ ನನ್ನ ಕಾಲುಗಳಿಂದಾಗಲಿ ಕೈಗಳಿಂದಾಗಲಿ ಮಾತುಗಳಿಂದಾಗಲಿ ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಯಾವ ಪ್ರಾಣಿಗೂ ಹಿಂಸೆಯನ್ನು ಉಂಟು ಮಾಡುವುದಿಲ್ಲ. ಎಲ್ಲ ಪ್ರಾಣಿಗಳು ನಿರ್ಭಯವಾಗಿ ಜೀವಿಸಲಿ. ಭೂಮ್ಯಾಕಾಶಗಳಲ್ಲಿ ಸ್ವತಃ ನನ್ನ ಶರೀರದಲ್ಲಿ ನಾನು ಉಟ್ಟ ವಸ್ತ್ರಗಳಲ್ಲಿ ತಿನ್ನುವ ಧಾನ್ಯಗಳಲ್ಲಿ ನಾನು ಮಲಗುವ ಕೂಡುವ ಸ್ಥಳಗಳಲ್ಲಿರುವ ಸ್ಥಾವರ ಜಂಗಮಾತ್ಮಕವಾದ ಪ್ರಾಣಿಗಳು ವಿಶೇಷವಾಗಿ ಯಾವ ಮಾನವ ಜಾತಿಯು ನನ್ನ ಭಯವಿಲ್ಲದೆ ಸುಖವಾಗಿ ನಿದ್ರಿಸಲಿ ಸುಖವಾಗಿ ಬಾಗಲಿ. ಇದೇ ಸರ್ವಭೂತಗಳಿಗೆ ನಾನು ಕೊಡುವ ಅಭಯ ರೂಪ ದಕ್ಷಿಣೆ. ಲೋಕಾ ಸಮಸ್ತ ಸುಖಿನೋ ಭವಂತು ಸ್ವಸ್ತಿ ಮಾನುಷೇಭ್ಯ ಓಂ ಭೂಃ ಸನ್ಯಸ್ತಮ್ಮಯ ಓಂ ಭುವಃ ಸನ್ಯಸ್ತಮ್ಮಯ ಓಂ ಸ್ವಃ ಸನ್ಯಸ್ತಮ್ಮಯ ಓಂ ಭೂರ್ಭುವಃ ಸ್ವಃ ಸನ್ಯಸ್ತಮ್ಮಯ ತ್ರಾಹಿ ಮಾಂ ಸರ್ವಲೋಕೇಶ ಗತಿರಂಜಾನ ವಿದ್ಯತೆ ಸನ್ಯಸ್ತಮ್ಮೇ ಜಗನ್ನಾಥ ಪಾಹಿ ಮಾಂ ಮಧುಸೂದನ ತ್ರಾಹಿ ಮಾಂ ಸರ್ವದೇವೇಶ ವಾಸುದೇವ ಸನಾತನ ಸನ್ಯಸ್ತಮ್ಮೇ ಜಗದ್ಯೋನೆ ಪುಂಡರೀಕಾಕ್ಷ ಮೋಕ್ಷದ. ಈ ಅಭಯ ಪ್ರದಾನದ ನಂತರ ವೆಂಕಟನಾಥರಿಗೆ ಉಡಿಸಿದ ವಸ್ತ್ರಗಳನ್ನು ತೆಗೆದುಹಾಕಬೇಕು. ಪಾಲಿಸು ಇದೇ ಪಾಲಿಸು ಇದು ಪಾಲಿ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಪನುಮ ಸಂಭವ ಪಿತನ ಪದೋ ಪದೇಯರಗಿಂದು ಇದೇ ಪಾಲಿಸು ಇದೇ 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 ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸಯ್ಯ ಸ್ವಾತಂತ್ರ ದೇವ ನಿಜ ಸ್ವಾತಂತ್ರ ಜೀವ ಜಗವು ದೇವರಾಧೀನವೆಂದು ಜೀವ ಅಸ್ವಾತಂತ್ರ ದೇವ ನಿಜ ಸ್ವಾತಂತ್ರ ಜೀವ ಜಗವು ದೇವರಾಧೀನವೆಂದು ತಮರಲಿ ಭಕೃತಿ ಜಡದಲ್ಲಿ ವಿರಾಕೃತಿ ಜೀವ ತಮರಲಿ ಭಕೃತಿ ಜಡದಲ್ಲಿ ವಿರಾಕೃತಿ ಜೀವ ತಮರಲಿ ಭಕೃತಿ ಜಡದಲ್ಲಿ ವಿರಾಕೃತಿ
ನಾಥರ ತಲೆಯ ಮೇಲೆ ಸಾಲಿಗ್ರಾಮದಿಂದ ಕೂಡಿದ ತಟ್ಟೆಯನ್ನಿಟ್ಟು ಅಭಿಷೇಕ ಮಾಡುತ್ತಿರುವರು. ಸುಧೀಂದ್ರರು ವೆಂಕಟನಾಥರ ತಲೆಯ ಮೇಲೆ ಸಾಲಿಗ್ರಾಮಗಳಿಂದ ಕೂಡಿದ ತಟ್ಟೆಯನ್ನಿಟ್ಟು ಅಭಿಷೇಕ ಮಾಡುತ್ತಿರುವರು. ಓಂ ಶಂ ನೋ ಮಿತ್ರ ಶಂಬರುಡ ಶಂ ನೋ ಭವತ್ವರ ಜಪ ಶಂ ನ ಇಂದ್ರೋ ಬೃಹಸ್ಪತಿ ಶಂ ನೋ ವಿಷ್ಣುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾವತೋ ತದ್ಭಕ್ತಾರಮವತೋ ಅವತು ಮಾಂ ಅವತು ಭಕ್ತಾರಂ ಓಂ ಶಾಂತಿಃ 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 ಅಧಪುರುಷೋ ಹವೈ ಓಂ ಅಹಂ ಮನೋರಭ ವಂಸೋ ಯಸ್ಯಾಹಂ ಕಕ್ಷೀಭಾಂಗೃಶಿರಸ್ಮಿ ವಿಪ್ರಾಃ ಅಹಂ ಕುತ್ಸಾಮಾರ್ಜುನೇಯಂ ನಿರ್ಜೇಹಂ ಕವಿರುಷದಾ ಪಶ್ಯತಾಮ ಅಹಂ ಭೂಮಿ ಮರದ ಭಾರ್ಯಾಯಾಹಂ ವೃಷ್ಟಿಂ ದಾಶುಷೇ ಮರ್ತ್ಯಾಯ ಅಹಮವೋ ಆನಯಂ ವಾವಶಾನ ಮಮ ದೇವಾಸೋ ಅಧುಕೇತಾಮಯನ್ ಅಹಂ ಪುರೋ ಮಂದ ಸಾಧೋ ವೀರಂ ನವಾಸ ಕನ್ನಾವತಿ ಶಂಬರಸ್ಯ ಶತತಮಂ ವೇಷ್ಯಂ ಸರ್ವತಾತಾದಿವೋ ದಾಸವತಿ ಥಿಗ್ವಯ್ಯದಾವಂ ಪ್ರಸುರ ವಿಭ್ಯೋ ಮರುತೋ ವಿರಸ್ತು ಪ್ರಶೇದ ಶೇದೇಭ್ಯ ಆಶುಪತ್ವಾ ಅಚಕ್ರಯಾಯ ಸ್ವಜಾಸು ಪರಿಣೋ ಹವ್ಯಂ ಭರನ್ ಮರವೇ ದೇವದುಷ್ಟಂ ಬಲವ್ಯರಿವಿರತೋ ವೇವೀಜಾನಃ ಪಥೋರುಣಾಮದೋ ಜಪಾಸರ್ಜಿ ತುಳೇಯ
يوم دونا سوم يدو تشربا بمدى الشيدا أترى رجيب الشيدا ددا بادا أمشبا رابا تشربا مندرم مدمنم سومم بھرد دادر حالا دے بابا اندبا أبشبا دتارا دادا جا آدار الشيدا آبھرد سومم سحسرم سبا أجتن تساكن أترى برم درجها درا تير مدسو مسي مورا أمورها أم دير غتا باما متجو باب تجو دير غتا با دير غتا باما متجو جوجربان باب تجو دير غتا باما متجو جوجربان دير غتا دير غتا ماما تيجو جوجربان ماما تيجو ماما تيجو جوجربان داسمي جوجربان ماما تيجو جوجربان داسمي جوجربان داسمي جوجربان جوجربان داسمي جوجربان داسمي جوجربان جوجربان داسمي جوجربان داسمي جوجربان داسمي جوجربان داسمي شري سوريندرا وديان تاقاسيا يا سري جايندرا يبا كيرتي زمبدا ويسرطو هم يبا بدا سانغاري راغاويندرا يتي راب سميتا تام سوريندرا وينكتناثن راغاويندرا يندرا مكانا مرتي داري سري بات فرما فرما هم سابري وراجكا جاري فضا باكي فرما سري بات فرما هم سابري وراجكا جاري ಪದವಾಕ್ಯ ಪ್ರಮಾಣ ಪಾರಾವಾರ ಪಾರಂಗದ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಶ್ರೀಮನ್ ಮೂಲ ರಘುಪತಿ ವೇದವ್ಯಾಸ ದಿವ್ಯ ಪಾದ ಪದ್ಮಾರಾಧಕ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶ್ವರ ವೇದಾಂತ ದಿಗ್ವಿಜಯ ವಿದ್ಯಾ ಸಿಂಹಾಸನಾಧೀಶ್ವರ ರಮಾಲೋಲದಾಸ ಲಸತ್ ಪಂಡಿತೇಶ ನಾರಾಯಣಾಂಘೃದಯಂಭೋಜ ಬೃಂದಾಯಮಾನ ಅಂತರಂಗ ಶ್ರೀಯ ರಾಜಮಾನ ತೀರ್ಥೀಕೃತಾತ್ಮ ಸುಖತೀರ್ಥೋರು ಶಾಸ್ತ್ರಾಬ್ಧಿಮಗ್ನ ಹೃದಯ ಮಧ್ವಮುನೀಂದ್ರ ಸಕ್ಷಾತ್ರ ಬಾದೋರಿ ಚಂದ್ರ ಜೈಂದ್ರೋರು ಹಸ್ತಾಬ್ಜಂಭೂತ ವಿಖ್ಯಾತ ವಿದ್ವತ್ ಸುಧೀಂದ್ರಾಬ್ಧಿ ಚಂದ್ರ ಗುರೋ ರಾಘವೇಂದ್ರ ಜಯ ಹೋ ಜಯ ಹೋ ಗುರೋ ರಾಘವೇಂದ್ರ ಜಯ ಹೋ ಜಯ ಹೋ ಗುರು ರಾಜ ಗುರು ಸಾರ್ವಭೌಮ
ಪುರಂದರದಾಸರನ್ನು ಸ್ತೋತ್ರ ಮಾಡ್ತಾ ಒಂದು ಅರಿಯದ ಮಂದ ಮತಿ ನಾನೆಂದು ನಿಮ್ಮನ್ನು ಪೊಂದಿದೆ. ಎಲ್ಲಿ ವಿಜಯಪ್ರಭುಗಳು ಭೃಗ್ವಂಶ ಸಂಭೂತರಾಗಿರ್ತಕ್ಕಂಥ ವಿಜಯಪ್ರಭುಗಳಲ್ಲಿ ನಾವೆಲ್ಲಿ ನಾವೇನು ಹೇಳ್ಕೋಬೇಕು? ನಿಜವಾಗಿ ಒಂದು ಅರಿಯದ ಬಹಳ ಪರಮ ಪಾಪಿಯಾದ ಜೀವನವನ್ನು ಮಾಡ್ತಕ್ಕಂಥ ನನ್ನಂಥ ವ್ಯಕ್ತಿ ಏನೋ ಒಂದು ರಾಯರ ಇಷ್ಟೇ ರಾಯರೆಂಬುದು ಗೊತ್ತು. ರಾಯರು ನಮ್ಮ ಜೀವನದ ಉದ್ಧಾರಕರು, ನನ್ನ ಪಾಲಿಗೆ ನಮ್ಮ ಪಾಲಿಗೆ ಜೀವಿತೇಶ್ವರರು. ಇಷ್ಟು ಮಾತ್ರ ಚಿಂತನೆ ಮಾಡಿಕೊಂಡಿದ್ದರೆ ಭಗವಂತನ ಮುಟ್ಟೋ ಯೋಗ್ಯತೆ ನಮಗಿಲ್ಲ. ಆದ ಕಾರಣ ಗುರುರಾಜರಿಗೆ ಸಮರ್ಪಣೆ ಮಾಡಿದರೆ ಖಂಡಿತ ಗುರುರಾಜರು ಇದು ಕೂಸು ಬಹಳ ಅಜ್ಞಾನಿ ಅನುಗ್ರಹ ಮಾಡು ಏನಂ ದೂನಂ ಮನಾಥಂ ಉದ್ಧಾರ ಅಂತ ಅವರು ವಾಯುದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ, ಖಂಡಿತ ಉದ್ಧಾರ ಆಗ್ತಾರೆ. ಇಷ್ಟು ನನಗೆ ಹೆಚ್ಚು ಹೊತ್ತಾಯಿತೋ ಗೊತ್ತಾಗಿಲ್ಲ. ಈಗೇನು ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ಪರಿಮಳಾಚಾರ್ಯರು ಪ್ರಧಾನ ವಿಮರ್ಶಕ ಯಾರು ಅಂದರೆ ಸದಾನಂದ ಶಾಸ್ತ್ರಿಗಳು ಇಬ್ಬರು ಕೂಡ ಸಮಾಲೋಚನೆ ಮಾಡಿ ಗುರು ಹೇಳಿದ ಹಾಡುಗಳಲ್ಲಿ ಎಷ್ಟು ಮಿಸ್ಟೇಕ್ ಬಂದವು, ಅವನಿಗೆ ರಾಗ ಇಲ್ಲ ಏನೂ ಗೊತ್ತಿಲ್ಲ, ಅದರಲ್ಲೇನಾದರೂ ದೋಷ ಇದ್ದರೆ ಸದಾನಂದ ಶಾಸ್ತ್ರಿಗಳಿಂದ ಹೇಳಿಕೊಟ್ಟು ತಪ್ಪಪ್ಪ ನಿನಗೆ ರಾಗ ಸರಿಯಾಗಿಲ್ಲ, ಇದು ತಾಳ ಸರಿಯಾಗಿಲ್ಲ, ಹೀಗೆ ಹೇಳು ಅಂತಂದರೆ ಖಂಡಿತ ನಿಮ್ಮ ಪಾದ ಪದ್ಮಗಳನ್ನು ಆಶ್ರಯಿಸಿ ನಾವು ಹೇಳ್ತೀವಿ ಅಂತ ಹೇಳ್ತಾ ಅದೇ ಪ್ರಕಾರ ಇದನ್ನೇನಾದರೂ ಕಮ್ಮಿ ಮಾಡಬೇಕು. ಇವಾಗ ಸ್ಕ್ರಿಪ್ಟ್ ಏನು ಮಾಡಿವಲ್ಲ, ನನ್ನ ಟೈಮ್ ಪ್ರಕಾರ ನಾವು ಹತ್ರ ಹತ್ರ 11:15 ಆಗಿತ್ತು ಅಂದ್ಕೋತೀನಿ. ನಾನು ಪ್ರಾರಂಭ ಮಾಡಿದಾಗ 1:45 ಆಗಿದೆ. ಇನ್ನೂ ಸ್ವಲ್ಪ ಸ್ಪೀಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಗುರುಗಳು ಅದನ್ನು ಸ್ಪಷ್ಟಪಡಿಸ್ಬೇಕು.
ಎಲ್ಲದರವರು ಬೆಸ್ಟ್ ಬೆಸ್ಟ್ ಅಂತ ಅಂದ್ಬಿಟ್ರೆ ನಾವು ತಪ್ಪಾದ ಮಾರ್ಗದಲ್ಲೇ ಹೋಗ್ತೀವಿ. ನಾವು ನಿಮ್ಮ ಶಿಷ್ಯರ ಶಿಷ್ಯರ ಶಿಷ್ಯರು, ನಮ್ಮನ್ನು ತಿದ್ದೋ ಭಾರ ನಿಮ್ಮದು, ನಮ್ಮನ್ನು ತಿದ್ದ್ರಿ, ಏನಾದ್ರು ತಪ್ಪಿದ್ರೆ ಹೇಳ್ರಿ. ಈ ಮಂತ್ರಗಳ ರಚನೆಯಲ್ಲಿ ಇದು 2 ವರ್ಷ ಆಯಿತು ಗುರುಗಳು ನೋಡ್ತಾ ಇದ್ದಾರೆ, ಅದ ಕಾರಣ ಇದಕ್ಕಿಂತ ಇದು ಇನ್ನೂ ವಿರಜಾನದಿ ಹೋಮ ಅವೆಲ್ಲ ಪಿಂಡ ಪ್ರಧಾನ ಅವೆಲ್ಲ ಓಎಮ್ 2-3 ದಿವಸಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮ. ಸುಮ್ಮನೆ ಒಂದು ಹೇಗೆ ಸನ್ಯಾಸಾಸ್ತ್ರವ ತಗೊತಾರೆ ಯತಿಗಳು, ಅದರ ರೂಪಕಲ್ಪನೆ ಏನು ಅಂತೇಳಿ ನಮ್ಮ ಗುರುರಾಜರನ್ನು ಅವರು ಎಂಥ ಕರುಣಾಮೂರ್ತಿಗಳು ಅಂದರೆ ಬಾಲಕನ ಕಲಭಾಷೆ ಜನನಿ ಕೇಳಿ ಕೇಳಿ ಸುಖ ಪಡುವಂತೆ, ನಾವೇನು ತಪ್ಪು ಮಾಡಿದರೂ ಅದನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಕಾಪಾಡ್ತಕ್ಕಂಥ ಕರುಣಾಮೂರ್ತಿಗಳು ಈ ಲೋಕದಲ್ಲಿ ಒಬ್ಬರಿದ್ದಾರೆ ಅಂದರೆ ಅದು ರಾಘವೇಂದ್ರ. ಅಂದರೆ ಅವರಿಗೆ ಆ ಕಾರುಣ್ಯ ಎಲ್ಲಿಂದ ಬಂತು? ಅವರು ಸ್ವತಃ ಅಲ್ಲ ಸಾಧ್ಯ ಇಲ್ಲ, ಆಚಾರ್ಯ ಮಧ್ವರಿಂದ ಬಂದಿರತಕ್ಕಂಥದ್ದು. ಆಚಾರ್ಯ ಮಧ್ವರಿಗಿಂತ ಮುಂಚೆ ಅವರಿಗೆ ಬಂದದ್ದು ಪ್ರಹ್ಲಾದರ ಅವತಾರ ಮಾಡಿದಾಗ ಆ ನೃಸಿಂಹರೂಪಿ ಪರಮಾತ್ಮನ ಕಾರುಣ್ಯ ನೋಡಿ ಅದರಾಗಿಂದು ಒಂದು ಹನಿ ಬಂದು ಇವರಲ್ಲಿ ಸೇರ್ತು. ಎಂಥ ಕಾರುಣ್ಯ ನರಸಿಂಹನಂದು ಅಂದರೆ ನಮ್ಮ ಜಗನ್ನಾಥದಾಸರ ಬಾಯಿಂದ ಕೇಳಬೇಕು. ನರಸಿಂಹನ ಅವತಾರವನ್ನು ನಿಜವಾಗಿ ಹೇಳಬೇಕಾದ್ರೆ ಸಪ್ತಮ ಸ್ಕಂದದ ನಮಗೆ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಜಗನ್ನಾಥದಾಸರ ನರಸಿಂಹ ಅಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ನಮಿಪೆ ನಾನಿನ್ನ ಚಾರು ಚರಣ ಕಮಲಕ್ಕೆ ನೀಯನ್ನ ಆಹಾ ಕರವ ಪೀಡಿದು ನಿಜ ಶರಣ ನೆಂದೆನಿಸು ಭಾಸುರ ಕರುಣಾಂಬುಧಿ ಗರುಡವಾಗನ ಲಕ್ಷ್ಮಿ ನರಸಿಂಹ. 5 ನುಡಿಯಲ್ಲಿ ಇಡೀ ಸಪ್ತಮ ಸ್ಕಂದವನ್ನು ಬಟ್ಟಿ ಇಳಿಸು ನರಸಿಂಹನ ಅವತಾರವನ್ನು ನಮ್ಮ ಮುಂದೆ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾರೆ. ಆ ಕಾರುಣ್ಯ ಪ್ರಹ್ಲಾದರಾಜರಲ್ಲಿ ಬಂದು ಸೇರಿತು. ಆ ಪ್ರಹ್ಲಾದರಾಜರು ಆಚಾರ್ಯ ಮಧ್ವರ ಪರಮಾನುಗ್ರಹದಿಂದ ಸ್ವಲ್ಪ ಕರುಣಾವಂತರಾಗಿ ಇವತ್ತು ಜಗತ್ತಿಗೆ ತಮ್ಮ ಕಾರುಣ್ಯವನ್ನು ಹರಿಸ್ತಾ ಇದ್ದಾರೆ. ನಮ್ಮಂಥ ಪಾಪಿಗಳು ಮಾಡಿದ ತಪ್ಪು ಒಪ್ಪುಗಳನ್ನೆಲ್ಲ ಹೊಟ್ಟೆಯಲ್ಲಿಟ್ಟುಕೊಂಡು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ನಾನು ಚಿಂತನೆ ಮಾಡ್ತಾ ಅವರ ಪಾದಾರವಿಂದಕ್ಕೆ ಈ ಎಲ್ಲವನ್ನು ಸಮರ್ಪಣೆ ಮಾಡಿ ಉದ್ಧಾರ ಮಾಡಿ ಅಂತ ಕೇಳ್ಕೊತಾ, ಗುರುಗಳು ತಪ್ಪದಲ್ಲೇ ನನ್ನನ್ನು ತಿದ್ದಬೇಕು, ನನಗೆ ಮಾರ್ಗದರ್ಶನ ಮಾಡಬೇಕು, ಹಾಗೆ ಸದಾನಂದ ಶಾಸ್ತ್ರಿಗಳು ಮತ್ತು ಪರಿಮಳಾಚಾರ್ಯರು ಮಾರ್ಗದರ್ಶನ ಮಾಡಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಎಷ್ಟು ಮಂದಿ ಇದ್ದಾರೆ ನೋಡು, ಎಷ್ಟು ಮಂದಿ ಇದ್ದಾರೆ ಕುಪ್ಪಿದ್ದಾರೆ. ಆದರೆ ನಿಜವಾಗಿ ನಿಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟಿಗೆ ಇದಲ್ಲ,